ಕನ್ನಡದ ಸಾಹಿತ್ಯದ ಐಚ್ಛಿಕ ವಿಷಯ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ನನ್ನ ಒಂದು ಕಿರುಪರಿಚಯವನ್ನು ಮಾಡ್ಕೋತಿದ್ದೇನೆ. ಸೊ ನನ್ನ ಹೆಸರು ರಾಜೀವ್ ಪಟೇಲ್ ಅಂತ. ನಾನು ಕಳೆದ ಸುಮಾರು 4-5 ವರ್ಷಗಳಿಂದ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನು UPSC ಮುಖ್ಯ ಪರೀಕ್ಷೆಗೆ ಪಾಠ ಬೋಧನೆ ಮಾಡ್ತಾ ಇದ್ದೇನೆ. ಸೊ ನಾನು ಮಾಸ್ಟರ್ಸ್ ಡಿಗ್ರಿನಲ್ಲಿ ಪತ್ರಿಕೋದ್ಯಮವನ್ನು ಅಧ್ಯಯನ ಮಾಡಿದ ಒಂದು ಅನುಭವದ ಮೇರೆಗೆ ಸಾಹಿತ್ಯದ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಿರುವಂಥ ಹಿನ್ನೆಲೆಯಿಂದ ನಾನು ಕೂಡ UPSC ಮತ್ತು KPSC ಅಭ್ಯರ್ಥಿಯಾಗಿ ಐಚ್ಛಿಕ ವಿಷಯವನ್ನು ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಅನೇಕ ವರ್ಷಗಳಿಂದ ಅಭ್ಯಾಸ ಮಾಡಿದಂಥ ಒಂದು ಅನುಭವದಿಂದ ಪರೀಕ್ಷೆಯನ್ನು ಕೂಡ ಮುಖ್ಯ ಪರೀಕ್ಷೆಯನ್ನು ಕನ್ನಡ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಬರೆದಿರುವುದರಿಂದ ಅನುಭವದ ಆಧಾರದ ಮೇಲೆ ಸುಮಾರು ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಸೊ ಇಂಡಿಯಾ ಫಾರ್ IAS ಸಂಸ್ಥೆಯಲ್ಲಿ ನಾನು ಕನ್ನಡ ಲಿಟ್ರೇಚರ್ನ ಐಚ್ಛಿಕ ವಿಷಯವಾಗಿ ನಾನು ಪಾಠ ಬೋಧನೆ ಮಾಡ್ತಾ ಇದ್ದೇನೆ. ನಮಗೆ ಇಟ್ಟಿರುವ ಸಿಲೆಬಸ್ನಲ್ಲಿ 3 ಭಾಗವನ್ನು ನಾವು ವಿಂಗಡಣೆ ಮಾಡ್ಕೋಬಹುದು. ಒಂದು ಹಳೆಗನ್ನಡ, ಇನ್ನೊಂದು ನಡುಗನ್ನಡ, ಇನ್ನೊಂದು ಹೊಸಗನ್ನಡ. ಪ್ರಥಮ ಪತ್ರಿಕೆ ಮತ್ತು ದ್ವಿತೀಯ ಪತ್ರಿಕೆ ಎರಡು ಕೂಡ 250 ಅಂಕಗಳು ಮತ್ತು 250 ಅಂಕಗಳು ಎರಡನ್ನು ಸೇರಿಸಿದರೆ ಒಟ್ಟಾಗಿ 500 ಅಂಕಗಳಿಗೆ ನಮ್ಮ ಹಳೆಗನ್ನಡ ಹಾಗೂ ಹೊಸಗನ್ನಡ ಏನು ಮತ್ತೆ ನಡುಗನ್ನಡ 3 ಭಾಗಗಳನ್ನು ಮಾಡ್ಕೋತೇವೆ. ಅದರಲ್ಲಿ ಪ್ರಥಮ ಪತ್ರಿಕೆ ನಮಗೆ ಯಾವಾಗಲೂ ಕೂಡ ಅಷ್ಟೊಂದು ವಿಮರ್ಶಾ ದೃಷ್ಟಿಯನ್ನು ನಮಗೆ ಅಳಿಲಿಕ್ಕೆ ಇಟ್ಟಿರೋದಲ್ಲ. ಆದರೆ ನಮ್ಮ ಕನ್ನಡ ಸಾಹಿತ್ಯ ಹೇಗಿದೆ, ಪರಂಪರೆ ಹೇಗಿದೆ, ವಸ್ತು ವಿಷಯ ಹೇಗಿದೆ, ಭಾಷೆ ಹೇಗಿದೆ, ಛಂದಸ್ ಹೇಗಿದೆ, ಈ ಅಂಶವನ್ನು ಅಳಿಲಿಕ್ಕೆ ಇಟ್ಟಿರುವಂಥದ್ದು ಪ್ರಥಮ ಪತ್ರಿಕೆ. ಎರಡನೇ ಪತ್ರಿಕೆ ಸಂಪೂರ್ಣವಾಗಿ ಪ್ರತಿಯೊಬ್ಬ ಅಭ್ಯರ್ಥಿಯ ವಿಮರ್ಶನಾ ದೃಷ್ಟಿ, ಕ್ರಿಟಿಕ್ಸ್ ಏನಂತೆ, ಆ ಕ್ರಿಟಿಸಿಸಮ್ ಮೆಂಟಾಲಿಟಿ ಏನಿದೆ ಅಥವಾ ವಿಮರ್ಶೆ ಏನಿದೆ ಅದನ್ನ ಅಳಿಲಿಕ್ಕಂತಾನೆ ಇಟ್ಟಿರುವಂಥ ಪತ್ರಿಕೆ ಎರಡನೇ ಪತ್ರಿಕೆ. ಅದರ ಉತ್ತರವನ್ನು ಬರೆಯೋದು ಹೇಗೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪತ್ರಿಕೆನಲ್ಲಿ ಬರುವಂತಹ ಪಠ್ಯಕ್ರಮ ಏನಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಹೋದೆ. ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಪರಂಪರೆ ಪ್ರಾರಂಭ ಆಗೋದು ಅಲ್ಮಡಿ ಶಾಸನ ಕವಿರಾಜ ಮಾರ್ಗದಿಂದ. ಬಹುತೇಕ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವಂತಹ ನಮ್ಮ ಕನ್ನಡ ಭಾಷೆ ಜಗತ್ತಿನ ಎಲ್ಲ ಶ್ರೇಷ್ಠ ಭಾಷೆಗಳಲ್ಲಿ ನಮ್ದು ಕೂಡ ಅತ್ಯಂತ ಶ್ರೇಷ್ಠವಾದ ಭಾಷೆ. ಜಗತ್ತಿಗೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ನಮ್ದು ಒಂದು. ಸೊ ಯಾಕಂದ್ರೆ ಜಗತ್ತಿನ ಅನೇಕ ವಿಷಯಗಳನ್ನು ನಮ್ಮ ಕನ್ನಡ ಭಾಷೆ ಒಳಗೊಂಡಿದೆ. ನೋಡಿ, ರಷ್ಯನ್ ಭಾಷೆಯಲ್ಲಿ ಬರೆದಂತಹ ಒಬ್ಬ ಟಾಲ್ಸ್ಟಾಯನ್ನ ಕನ್ನಡದಲ್ಲಿ ನಮಗೆ ಅಧ್ಯಯನ ಮಾಡಲಿಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಅವಕಾಶ ಮಾಡಿಕೊಟ್ಟಿದೆ. ಇಂಗ್ಲೆಂಡ್ನಲ್ಲಿ ಸ್ಯಾಮ್ಯುಯಲ್ ಬೆಕೆಟ್ ಬರೆದಂಥದ್ದನ್ನ ನಮಗೆ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಅನುವು ಮಾಡಿಕೊಟ್ಟಿದೆ. ಅನೇಕ ರೈಟರು, ಯಾಕಂದ್ರೆ ಕನ್ನಡ ಸಾಹಿತ್ಯದ ಆ ಹೇರಳವಾದ ಸಾಮಗ್ರಿ ಇದೆಯಲ್ಲ, ಆ ಸಂಪತ್ತು ಇದೆಯಲ್ಲ, ಆ ಬರಹಗಾರರ ವಿಸ್ತಾರ ಇದೆಯಲ್ಲ, ಅದು ಅನೇಕ. ನಮಗೆ ಅನೇಕ ರಷ್ಯನ್ ಲೇಖಕರು ಪರಿಚಯ ಆಗ್ತಾರೆ, ದಾತೋವಸ್ಕಿ ಪರಿಚಯ ಆಗ್ತಾನೆ ನಮಗೆ, ಆಲಿವರ್ ಗೋಲ್ಡ್ ಸ್ಮಿತ್ ಪರಿಚಯ ಆಗ್ತಾನೆ, ಬಹುಪಾಲು ಯುರೋಪಿನ ಅನೇಕ ಜನ ಬರಹಗಾರರು ನಮ್ಮ ಕನ್ನಡದಲ್ಲಿ ನಮಗೆ ಸಿಗ್ತಾರೆ. ಅಲ್ಲಿರುವ ವಸ್ತು ವಿಷಯವನ್ನು ನಮ್ಮ ಕನ್ನಡದಲ್ಲೂ ಬರೆದಿದ್ದಾರೆ, ಕೊಡುಕೊಳ್ಳುವಿಕೆ ನಡೆದಿದೆ, ಬೇರೆ ಬೇರೆ ಭಾಷೆಗಳಲ್ಲಿರೋದನ್ನು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ನಡೆದಿದೆ. ಸೊ ಹಾಗಾಗಿ ಕನ್ನಡ ಭಾಷೆ ಒಂದು ಸರ್ವ ಶ್ರೇಷ್ಠ ಸ್ವತಂತ್ರ ಭಾಷೆ ಅಂತಕ್ಕಂಥದ್ದು ನಮಗೆ ಎಲ್ಲರಿಗೂ ಹೆಮ್ಮೆ ಆಗುವಂಥ ವಿಷಯ. ಹಲ್ಮಿಡಿ ಶಾಸನ ಆದಮೇಲೆ ನಮಗೆ ಕವಿರಾಜ ಮಾರ್ಗ, ಕವಿರಾಜ ಮಾರ್ಗದಲ್ಲಿ ನಮ್ಮ ಕನ್ನಡದ ಸಾಂಸ್ಕೃತಿಕ ಜಗತ್ತು ಹೇಗಿರುತ್ತೆ ಅನ್ನೋದನ್ನು ಅವತ್ತಿನಿಂದ ನಮಗೆ ಚಿತ್ರಿಸ್ಕೊಂಡು ಬಂದಿದ್ದಾರೆ. ನಮ್ದು ಎಲ್ಲಿವರೆಗೆ ಇತ್ತೆ, ಕಾವೇರಿಯಿಂದ ಮಾ ಗೋದಾವರಿ ವರಂಬಿದ್ದ ನಾಡದ ಕನ್ನಡದ ಭಾವಿಸಿದ ಜನಪದ ಅಂತ ಅಲ್ಲಿಂದ ಹೇಳಿದ್ದಾರೆ. ನಾವು ಹೇಗೆ ಕನ್ನಡಿಗರು ಎಂಥವ್ರು ಇವರು ಅಂತ ಅಭಿಮಾನಿಗಳು ಅತ್ಯುಗ್ರರು ಅಂತೇಳಿ ಬಹಳ ಅದ್ಭುತವಾಗಿ ಕವಿರಾಜ ಮಾರ್ಗಕಾರ ನಮ್ಮನ್ನ ಬರೀತಾರೆ. ಕುರಿತು ಓದದೆಯೂ ಕಾವ್ಯ ಪ್ರಯೋಗಂ ಪರಿಣತಿ ಮತಿಗಳು ಅಂತ ಹೇಳ್ತಾರೆ. ಅಂದ್ರೆ ಕನ್ನಡದ ಜನರ ಚಿಂತನಾ ಮನೋಭಾವ ಮತ್ತು ಇವರ ಪರಿಪಕ್ವತೆ ಮತ್ತು ಅವನ ಜೀವನ ದೃಷ್ಟಿ, ಜೀವನ ಕ್ರಮ, ಆವತ್ತಿನ ಇವರ ಬಾಹುಳ್ಯ ಹೇಗಿತ್ತು ಅನ್ನೋದನ್ನ ನಮಗೆ ಸುಮಾರು 600-800 ವರ್ಷಗಳ ಹಿಂದೆನೆ ನಮಗೆ ನಮ್ಮ ಕನ್ನಡದ ಜಗತ್ತು ನಮಗೆ ಅನಾವರಣ ಮಾಡಿಕೊಟ್ಟಿದೆ. ಅದಾದ್ಮೇಲೆ ಪಂಪನಿಂದ, ಪಂಪ 2 ಕೃತಿಗಳನ್ನು ಬರಿತಾ ಹೋಗ್ತಾನೆ. ಎರಡರ ಬಗ್ಗೆಯೂ ನಮಗೆ ಪ್ರಶ್ನೆಗಳಿರುತ್ತೆ. ಆದಿಕವಿ ಪಂಪನ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯದ ಆಶ್ವಾಸಗಳನ್ನು ನಮಗೆ ಎರಡನೇ ಪೇಪರ್ ಇಟ್ಟಿದ್ದಾರೆ. ಎರಡನೇ ಪತ್ರಿಕೆಗೆ ವಿಮರ್ಶನಾ ದೃಷ್ಟಿಯನ್ನು ನಮಗೆ ಅಳಿಲಿಕ್ಕೋಸ್ಕರನೇ ಇಟ್ಟಿರುವಂತ ಪತ್ರಿಕೆ. ಆದ್ರೆ ಮೊದಲ ಪತ್ರಿಕೆಯಲ್ಲಿ ಬರುವ ಪಂಪ ನಮಗೆ ಬಹುಶ್ರೇಷ್ಠನಾಗಿ ಕಾಣ್ತಾನೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಹಳೆಗನ್ನಡದಲ್ಲಿ ಬರೆದಂಥದ್ದು, ಬಹುತೇಕ ಪೂರ್ವ ಹಳೆಗನ್ನಡದಲ್ಲಿ ಬರೆದಂಥದ್ದೇ ಅದು. ಪೂರ್ವ ಹಳೆಗನ್ನಡ ಅಂತಂದ್ರೆ ಪಂಪ ಮೊದಲು ಬಳಸಿದಂಥದ್ದು. ಅವನು ಈ ಮಾರ್ಗ ಮತ್ತು ದೇಸಿ ಅನ್ನೋದರ ಒಂದು ಪ್ರವರ್ತಕ,
ಸಂಸ್ಕೃತದಿಂದ ಕನ್ನಡ ಕಲಿತಿದ್ದನ್ನ ನಾವು ಮಾರ್ಗ ಅಂತ ಕರೆಯೋದಾದ್ರೆ, ಪಂಪ ಸಂಸ್ಕೃತವನ್ನ ಬಿಟ್ಟು ಕನ್ನಡದಲ್ಲಿ ಬರೆದು ತೋರಿಸಿದ ಎದೆಗಾರಿಕೆ ಏನಿದೆಯಲ್ಲ ಇದನ್ನ ದೇಸಿ ಅಂತ ಕರಿತೀವಿ. ನೋಡಿ, ಆ ದೇಸಿಯತೆಯಲ್ಲಿ ಒಡಮೂಡಿದ ಒಂದು ಕಾವ್ಯಗಳೇ ನಮ್ಮ ಕನ್ನಡದ ಆಧಾರ ಸ್ತಂಭಗಳು. ಪಂಪ ಒಂದ್ ಕಡೆ ಹೇಳ್ತಾ ಹೋಗ್ತಾನೆ, ನಾನು ಬರೆಯುವಂತಹ ಏನು ಈ ಕಾವ್ಯ ಇದಾವಲ್ಲ, ಇವು ಕೇವಲ ಪುಸ್ತಕಗಳು ಅಥವಾ ಹೊತ್ತಿಗೆಗಳಲ್ಲ, ಇವು ಶಿಲಾಶಾಸನಗಳು ಅಂತ. ಹೇಗೆ ಶಿಲಾಶಾಸನಗಳು? ಜಗತ್ತಿನಾದ್ಯಂತ ಒಮ್ಮೆ ಕೆತ್ತಲ್ಪಟ್ಟರೆ ಸಹಸ್ರಾರು ವರ್ಷಗಳ ಕಾಲ ಉಳಿತವೋ ಆ ರೀತಿ ನಾನು ಏನು ಕೆತ್ತನೆ ಮಾಡಬೇಕು, ಬರಹ ಮಾಡಬೇಕು ಅಂತ ಹೇಳ್ತಾನೆ ಪಂಪ. ಅವನು ಅಂದು ಹೇಳಿದ ಮಾತು 800,000 ವರ್ಷಗಳಾದರೂ ಸಹ ಇವತ್ತು ಅಚ್ಚಳಿದೆ ಉಳಿದಿದೆ. ಅದಕ್ಕೆ ಕಾರಣ ಅವನ ಬರವಣಿಗೆಯ ಸಾಮರ್ಥ್ಯ, ಬರವಣಿಗೆಯ ಕೌಶಲ, ಅವನ ಒಂದು ಸಾಹಿತ್ಯದ ದೃಷ್ಟಿಕೋನ ಮತ್ತು ಆ ರಚನೆಯ ಉಮೇದುವಾರಿಕೆ. ಆದಿಪುರಾಣ ಸಂಪೂರ್ಣವಾಗಿ ಈ ಧರ್ಮ ಮತ್ತು ಕಾವ್ಯ ಧರ್ಮವನ್ನ ಹೇಳಲಿಕ್ಕೆ ಹೊರಟಂತ ಕೃತಿ. ಬಹುತೇಕ ಜೈನರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿದೆ. ನೋಡಿ, ಈ ಬೌದ್ಧ ಧರ್ಮದ ಕೊಡುಗೆಯೂ ಕನ್ನಡಕ್ಕಿತ್ತೇನು, ಆದರೆ ದಾಖಲೆಗಳು ಲಭ್ಯ ಇಲ್ಲ. ಅದಾದ ನಂತರ ಬಂದ ಜೈನ ಧರ್ಮ ಅದೃಷ್ಟವಶಾತ್ ನಮ್ಮ ಶ್ರವಣ ಬೆಳಗೊಳ ಈ ಭಾಗದಲ್ಲಿ ನೆಲೆಸಲ್ಪಟ್ಟು ಆ ಚಂದ್ರಗುಪ್ತನ ಮೌರ್ಯ, ಆ ಭದ್ರಬಾಹು ಅವರ ಸಂಗಡದಿಂದ ಈ ಕನ್ನಡದ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದೆ. ಅವರಿವರೆನ್ನದೆ ಅನೇಕ ಕವಿಗಳು, ಅದರಲ್ಲಿ ಖ್ಯಾತ ಮಹಾಕವಿಗಳು ಎಲ್ಲರೂ ಜೈನ ಧರ್ಮಕ್ಕೆ ಸಂಬಂಧಪಟ್ಟರು. ಪಂಪ, ರನ್ನ, ಜನ್ನ, ರತ್ನಾಕರಮಣಿ, ನಯಸೇನ, ಆಂಡಯ್ಯ, ಒಬ್ಬರಲ್ಲ ಇಬ್ಬರಲ್ಲ, ಅವರೆಲ್ಲರೂ ಮಹಾಕವಿಗಳೇ. ಅವರೆಲ್ಲರೂ ಕೂಡ, ಅದರಲ್ಲಂತೂ ಪಂಪ, ಪೊನ್ನ, ರನ್ನ, ಜನ್ನ ಅಂತೂ ಇನ್ಕ್ಲೂಡಿಂಗ್ ನಾಗಚಂದ್ರ ಅಂತೂ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೃತಿಗಳಿದವಲ್ಲ, ತುಂಬಾ ಹೆಮ್ಮರವಾಗಿದೆ. ಇವತ್ತೂ ಸಹ ಓದಲಿಕ್ಕೆ ಬಹಳ ಖುಷಿ ಕೊಡುವ, ಮುದ ಕೊಡುವ, ಹಾಗೂ ನಮ್ಮೆಲ್ಲರ ಭಾಷೆಯ ತಳಿರು ತೋರಣವನ್ನ ಸಿಂಗರಿಸುವಂತಹ ಒಂದು ನೈಪುಣ್ಯವಾದಂತಹ ಬರಹಗಾರಿಕೆಯ ತಂತ್ರ ನಾವು ಅದರಲ್ಲಿ ಕಾಣಬಹುದು. ಪಂಪನ ಆದಿಪುರಾಣದ ಬಗ್ಗೆ ಹೇಳ್ತಿದ್ದೆ. ಇದನ್ನ ಜಿನಸೇನಾಚಾರ್ಯರು ಮತ್ತು ಗುಣಭದ್ರಾಚಾರ್ಯರು ಬರೆದ ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣ ಎನ್ನುವ ಈ ಧರ್ಮವನ್ನೇ ಹೇಳಲಿಕ್ಕೆ ಹೊರಟ ಎರಡು ಕಾವ್ಯಗಳ ಸಂಗಮವಾಗಿ ಪಂಪ ಅಚ್ಚ ಕನ್ನಡದಲ್ಲಿ ನಮಗೆ ಅವತ್ತು ಬರ್ಕೊಡ್ತಾನೆ. ಅದರ ಆದಿಪುರಾಣ ಅಂತ ಅದರಲ್ಲಿ ಇರ್ತಕ್ಕಂಥ ಅನೇಕ ಘಟನೆಗಳು ನಮ್ಮೆಲ್ಲರಿಗೆ ಬಹಳಷ್ಟು ಬಹಳಷ್ಟು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಘಟನೆಗಳನ್ನು ಅದರಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ನಾನು ಈ ಸಂದರ್ಭದಲ್ಲಿ ಆ ಒಂದು ಘಟನೆಗಳನ್ನ ನೆನಪಾಕೊಳ್ಳುವ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಹೇಗ್ ಬಂತು, ಪಂಪ ಯಾವ ಅಣಿಯಾದ ಬರೀಲಿಕ್ಕೆ, ಯಾಕಂದ್ರೆ ಆದಿಕವಿಯಾಗಿ ಪಂಪನನ್ನ ಓದೋದು ನಮಗೆ ತುಂಬಾ 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 ಪ್ರಮುಖ ಆಗುತ್ತೆ ಕನ್ನಡ ಸಾಹಿತ್ಯದ ಅಭ್ಯರ್ಥಿಗಳಿಗೆ. ನೋಡಿ, ಅದರಲ್ಲಿ ಬರುವಂತ ಏನು ಭರತ ಮತ್ತು ಬಾಹುಬಲಿಯ ಸಂವಾದಗಳೇನಿದೆ, ಆವತ್ತು ಜೈನ ಧರ್ಮ ಅಹಿಂಸೆಯನ್ನ ನೋಡಿದ ಪರಿಕ್ರಮ ಏನಿದೆ, ಅದನ್ನೆಲ್ಲವನ್ನು ಆ ಧರ್ಮದಲ್ಲಿ ನೋಡ್ತೀವಿ. ನಾನು ಹೇಳ್ತಾನೆ, ನೆರಳು ದಾದಿಪುರಾಣದಲ್ಲರಿವುದು ಧರ್ಮಮಂ ಕಾವ್ಯ ಧರ್ಮಮಂ ಅಂತ ಆವತ್ತಿನಿಂದ ಹೇಳಿದಂತ ಪಂಪ ತನ್ನ ಕಾವ್ಯ ಧರ್ಮವನ್ನೂ ಬಿಟ್ಟುಕೊಟ್ಟಿಲ್ಲ, ಹಾಗೆ ಧರ್ಮವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಅವನೊಳಗೆ ಒಬ್ಬ ಪ್ರತಿಭಾನ್ವಿತ ಕವಿ ಇದ್ದ ಪಂಪನವರು. ಆ ಕವಿಯು ಕೂಡ ಧರ್ಮದ ಬಗ್ಗೆ ಬರೆಯುವಾಗ, ನೋಡಿ ಯಾವುದೇ ಆಗಲಿ, ಈಗ ಒಂದು ಒಂದು ಕಾವ್ಯವನ್ನ ಬರೆಯುವಾಗ ಒಬ್ಬ ಲೇಖಕ ಎಷ್ಟು ಸ್ವತಂತ್ರನಾಗಿರ್ತಾನೋ ಅಷ್ಟು ಆ ಕಾವ್ಯ ಹೆಮ್ಮರವಾಗಿ ನಿಲ್ಲುತ್ತೆ. ಆದರೆ ಪಂಪನಿಗೆ ಎಲ್ಲೋ ಒಂದು ಕಡೆ ಆ ಸ್ವಾತಂತ್ರ್ಯ ಆದಿಪುರಾಣದಲ್ಲಿ ಸಿಕ್ಕಲಿರಲಿಲ್ಲ. ಕಾರಣ ಏನಂದ್ರೆ, ಧರ್ಮದ ಮೊನಚು, ಧರ್ಮದ ಚೌಕಟ್ಟಿನಲ್ಲೇ ವಿಷಯವನ್ನ ಹೇಳಬೇಕಾಗಿತ್ತು. ಇಂಥ ಸಂದರ್ಭದಲ್ಲೂ ಕೂಡ ಆ ಕೃತಿಯನ್ನ ಇವತ್ತಿಗೂ ಶಿಲಾಶಾಸನದ ತರ ನಿಲ್ಲಿಸಿದಾನೆ ಪಂಪ ಅಂದ್ರೆ ಅವನ ಹೆಗ್ಗುರುತು ಹೇಗಿದೆ ಅಂತ. ಆದಿಪುರಾಣದಲ್ಲಿ ಭವಾವಳಿಗಳು ಬರುತ್ತೆ, ಆದಿಪುರಾಣದಲ್ಲಿ ಜೈನ ತ್ರಿರತ್ನಗಳು ಬರುತ್ತೆ, ಆದಿಪುರಾಣದಲ್ಲಿ ಜೈನ ಧರ್ಮದ ಸ್ಪಷ್ಟೀಕರಣ ಸಿದ್ಧಾಂತಗಳು ಬರುತ್ತೆ, ಜೈನ ಧರ್ಮದ ತಾತ್ವಿಕ ಅಂಶಗಳನ್ನ, ತಾತ್ವಿಕ ನಿಲುವುಗಳನ್ನ ಓದುಗನಿಗೆ ಮತ್ತು ಕನ್ನಡದ ಸಾಂಸ್ಕೃತಿಕ ಜಗತ್ತಿಗೆ ಕೊಡ್ಲಿಕ್ಕೆ ಬರೆದಂತ ಕೃತಿಯಲ್ಲೂ ಕೂಡ ಪಂಪ ಅತ್ಯದ್ಭುತವಾಗಿ ಗೆಲ್ತಾನೆ. ನೋಡಿ, ಭರತ ಮತ್ತು ಬಾಹುಬಲಿಯ ಕಥೆಗಳು ಇವತ್ತಿಗೂ ಕೂಡ ಎಲ್ಲರ ಮನೆಯಲ್ಲಿ ಜನಜನಿತವಾಗಿ. ಭರತ ಮತ್ತು ಬಾಹುಬಲಿ, ಬಾಹುಬಲಿ ಅಷ್ಟೆಲ್ಲ ದೈಹಿಕವಾಗಿ ಶಕ್ತಿವಂತನಾಗಿದ್ದರೂ ಕೂಡ ಭರತ ಮತ್ತು ಬಾಹುಬಲಿಯ ನಡುವೆ ಯುದ್ಧ ನಡೆದಾಗ ತನ್ನ ಅಣ್ಣನಿಗೋಸ್ಕರ ಇಡೀ ಸಾಮ್ರಾಜ್ಯವನ್ನು ಬಿಟ್ಟುಕೊಡುವಂತ ಘಟನೆ ನಮ್ಮೆಲ್ಲರನ್ನು ಮನ ಕರಗಿಸುತ್ತೆ. ನೋಡಿ, ಆವತ್ತು ಬರೆದಂತ ಪಂಪ ಸೋದರರೊಳ ಸೋದರರನ್ನು ಕಾದಿಸುವುದು, ಬಿಡಲು ಉತ್ಪಾದಿಸುವುದಂತ ಬರೆಯುವಂತಹ ಆ ಒಂದು ಪದ್ಯ ಏನಿದೆಯಲ್ಲ, ಅಧಿಕಾರಕ್ಕೋಸ್ಕರ ಅಣ್ಣ ತಮ್ಮಂದಿರ ನಡುವೆ ಜಗಳ ಅನ್ನೋದು ಇವತ್ತಿನ ಪ್ರಸಕ್ತ ರಾಜಕಾರಣ ಕೂಡ ಅನ್ವಯಿಸುತ್ತೆ. ಅಂದ್ರೆ 800,000 ವರ್ಷಗಳ ನಂತರ ನಡೆದಂತದ್ದು ಕೂಡ ನಮ್ಮ ಇಂದಿನ ಜನಜೀವನದಲ್ಲೂ ಕೂಡ ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಮೋಹಕ್ಕಾಗಿ ಯಾವ ರೀತಿಯಾಗಿ ಕಿತ್ತಾಟಗಳು ನಡೀತವೆ ಅನ್ನೋದು ಪಂಪನ ದಿವ್ಯ ದೃಷ್ಟಿ ಹೇಗಿತ್ತು 800 ವರ್ಷಗಳ ಕಾಲ ಅನ್ನೋದು.
ಈ ತರ ಅನೇಕ ಘಟನೆಗಳು ಬರುತ್ತೆ ನಮಗೆ. ವಜ್ರಜಂಗ ಮತ್ತು ಶ್ರೀಮತಿಯ ಘಟನೆ ನಮಗೆ ಅಲ್ಲಿ ಬರುತ್ತೆ, ಅವರ ಸಾವು ಬರುತ್ತೆ. ಸೊ ಈ ತರದ ಅನೇಕ ಆಯಾಮಗಳನ್ನ ನಾವು ಆದಿಪುರಾಣದಲ್ಲಿ ನೋಡ್ತೇವೆ. ಇನ್ನು ವಿಕ್ರಮಾರ್ಜುನ ವಿಜಯದ ವಿಶೇಷತೆಗೆ ನಾವು ಬರೋದಾದ್ರೆ, ಪಂಪ ಭಾರತ ಅಂತಾನೆ ತುಂಬಾ ಪ್ರಸಿದ್ಧವಾಗಿರುವ ಈ ಕಾವ್ಯ ವೀರರಸದಲ್ಲಿ ಬರೆಯಲ್ಪಟ್ಟಂತದ್ದು ಸಂಪೂರ್ಣವಾಗಿ. ನೋಡಿ, ಇಲ್ಲಿ ಇನ್ನೊಂದು ಕನ್ಫ್ಲಿಕ್ಟ್ ಅಂತ ನಾವು ಕರಿಬಹುದು. ಪಂಪ ಜೈನ ಧರ್ಮದ ಅನುಯಾಯಿ ಆಗಿದ್ದು ವೀರರಸದಲ್ಲಿ ಬರೆದಿದ್ದರೂ ಕೂಡ ಎಲ್ಲಿಯೂ ಕೃತಿಗೆ ಚ್ಯುತಿ ತಂದಿಲ್ಲ ಅಂತ ಮಹಾನ್ ಕೃತಿ. ನೋಡಿ, ಅದೇನು ಒಂದು ಲೌಕಿಕ ಕೃತಿ, ಇನ್ನೊಂದು ಆಗಮಿಕ ಕೃತಿ ಅಂತ ನಾವು ಕರಿಬಹುದು. ಈ ಲೌಕಿಕ ಕೃತಿಯನ್ನ ನಾವು ನಮಗೆ ಪಂಪನ ಇದೇನು ಪಂಪ ಭಾರತವನ್ನು ತಗೊಂಡ್ರೆ, ನಮಗೆ ಆಗಮಿಕ ಕೃತಿ ಅಥವಾ ಧಾರ್ಮಿಕ ಕೃತಿಯಾಗಿ ನಾವು ಆದಿಪುರಾಣವನ್ನು ತಗೊಳ್ತೇವೆ. ಒಂದು ವಿಶೇಷತೆ ಏನಂದ್ರೆ, ಸಹಸ್ರಾರು ವರ್ಷಗಳಿಂದ ವಿಶೇಷವಾದಂತಹ ವ್ಯಾಸರ ಮಹಾಭಾರತದ ಸರಕನ್ನೇ ಆಧಾರವಾಗಿ ಇಟ್ಕೊಂಡ್ರು ಸಹ ಅದನ್ನು ಜನರಿಗೆ ತಲುಪಿಸುವಲ್ಲಿ ಹೊಸ ಛಂದಸ್ಸಿನ ದೃಷ್ಟಿ, ಅನೇಕ ವೃತ್ತಗಳನ್ನ ಬರೆದು, ಚಂಪಕ ಮಾಲೆ, ಉತ್ಪಲ ಮಾಲೆ, ಈ ರೀತಿಯ ವೃತ್ತಗಳನ್ನ ಬರೆಸಿ ಹೊಸದಾಗಿ ಬರೆದು, ಸಂಸ್ಕೃತದಿಂದ ಕಲಿತ 18 ವರ್ಣನೆಗಳನ್ನು, ಸುಮಾರು ರೀತಿಯಾದಂತಹ ವರ್ಣನೆಗಳನ್ನ ಬಳಸ್ಕೊಂಡು ಆ ಕಾವ್ಯವನ್ನ, ಹಾಗೂ ಆಮೇಲೆ ಅದನ್ನ ಆವತ್ತಿನ ರಾಜಾಶ್ರಯದಲ್ಲಿದ್ದಂತಹ ಹರಿಕೇಸರಿಗೆ ಅದನ್ನ ತಗಲ್ಚಿ, ಅಂದ್ರೆ ಅವನಿಗೆ ಹೋಲಿಸಿ ಆ ಕೃತಿಯ ನಾಯಕನನ್ನ, ಅಂದ್ರೆ ಅರ್ಜುನನಿಗೆ ಸಮೀಕರಿಸಿ ಬರೆಯುವಂತ. ನೋಡಿ, ಈ ಎಲ್ಲ ಅಂಶಗಳಿದೆಯಲ್ಲ, ಇದು ಅಸಾಮಾನ್ಯವಾದ ಸಾಹಿತ್ಯ ಕ್ರಿಯೆ ಅಲ್ಲ, ಇದು ಅಸಾಮಾನ್ಯವಾದದ್ದು. ಯಾಕೆಂದ್ರೆ ಅರ್ಜುನನಿಗೆ ಹೋಲಿಸುವಾಗ ಮಾಡಿಕೊಳ್ಳಬೇಕಾದಂತ ಕಥೆಯಲ್ಲಿನ ಮಾರ್ಪಾಡನ್ನ ಪಂಪ ಯಾವ ರೀತಿ ಮಾಡ್ಕೊಟ್ಟ, ಒಂದು ಘಟನೆಯನ್ನು ಉಲ್ಲೇಖ ಮಾಡಬಹುದು. ದ್ರೌಪದಿಗೆ ವ್ಯಾಸರ ಮಹಾಭಾರತದಲ್ಲಿ ಅಂತಿಮವಾಗಿ ಧರ್ಮರಾಯ ಮತ್ತು ದ್ರೌಪದಿಗೆ ಪಟ್ಟಾಭಿಷೇಕ ಆದ್ರೆ, ಅದೇ ರೀತಿ ಇಲ್ಲಿ ಪಂಪ ಅರ್ಜುನ ಮತ್ತು ಅರ್ಜುನನ ಹೆಂಡತಿ ಸುಭದ್ರಿಗೆ ಪಟ್ಟಾಭಿಷೇಕ ಮಾಡಬೇಕಾಗುತ್ತೆ. ಕಾರಣ ಏನಂದ್ರೆ, ದ್ರೌಪದಿ ಪಾಂಚಾಲಿ ಆಗಿರ್ತಾಳೆ. ಸೊ ಹಾಗಾಗಿ ಇಲ್ಲಿ ಹರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿದಾಗ ಆ ಅಂಶ ಸರಿ ಹೋಗೋದಿಲ್ಲ ಎನ್ನುವ ಕಥೆಯಲ್ಲಿನ ಮಾರ್ಪಾಡನ್ನ ಪಂಪ ಮಾಡ್ಕೊಂಡಿದ್ದಾನೆ. ಇದು ಒಂದಾಯ್ತು. ಈ ತರದ ಹತ್ತು ಅನೇಕ ಹಲವಾರು ಅಂಶಗಳಿವೆ. ಆ ದೇಸೀಯತೆಯನ್ನ ನೋಡ್ಬೋದು ನಾವು. ಉದಾಹರಣೆಗೆ, ಇಡೀ ಕತೆ ವ್ಯಾಸರ ಮಹಾಭಾರತದ ಕತೆ ನಡೆಯೋದು ಉತ್ತರ ಭಾರತದಲ್ಲಾದ್ರೆ, ಆ ಕಥೆಯನ್ನ ಪಂಪ ನಡೆಸೋದು ನಮ್ಮ ಬನವಾಸಿ ಸಮೀಪ ನಮ್ಮ ಕರ್ನಾಟಕ ಕರುನಾಡಿನಲ್ಲಿ. ಅಲ್ಲಿ ಅರ್ಜುನ ಸುಭದ್ರೆ ಪ್ರವಾಸ ಹೊರಟ್ರೆ ಅವರು ಇಲ್ಲಿಗೆ ಕರ್ನಾಟಕಕ್ಕೆ ಬಂದು ಇಲ್ಲಿರುವ ಒಂದು ತಳಿರು ತೋರಣವನ್ನು ಅದೇನೇ ಹೇಳ್ತಾರೆ, ಸೊಗೈಸಿ ಬಂದ ಮಾಮರನೆ, ತಲ್ತಲೆವಳ್ಳಿಯ ಕೂತ ಜಾತಿ ಸಂಪಿಗೆ, ಈ ತರ ಎಲ್ಲ ಅದ್ಭುತವಾಗಿ ಪರಿಸರದ ಬಗೆಗೆ ಅಭಿಮಾನವನ್ನ ಬರೀತಾರೆ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲ್ಲಿ ನಂಪಿ ನಿಂಪುಗಳಿಗಾಗರವಾದ ಮಾನಿಸರೆ ಮಾನಸರಂತವರಾಗಿ ಪುಟ್ಟಲೆ ಮಾಗಿಯುಮೇನು, ಈ ತರ ಕನ್ನಡದ ಬಗ್ಗೆ ಅಭಿಮಾನ ಧನನಾಗಿ ಪಂಪ ಬರಿತಾ ಹೋಗ್ತಾನೆ ಕಾವ್ಯದಲ್ಲಿ. ಈ ತರದ ಹತ್ತು ಹಲವಾರು ಭಾಷೆಯ ಬಗೆಗಿನ ಅಭಿಮಾನ, ನಾಡಿನ ಪ್ರಕೃತಿ ಸೌಂದರ್ಯ ಬಗೆಗಿನ ಅಭಿಮಾನ, ಈ ಎಲ್ಲ ಅಂಶಗಳನ್ನ ನಾವು ಈ ನಮ್ಮ ಪಂಪನಲ್ಲಿ ಕಾಣ್ತಾ ಹೋಗ್ತೇವೆ. ಹೀಗೆ ವ್ಯಾಸರ ಮಹಾಭಾರತದ ಸರಕನ್ನೇ ಪಂಪ ತಗೊಂಡ್ರು ಕೂಡ ಅವರಿಗಿಂತೂ ಒಂದು ಹೆಜ್ಜೆ ಮುಂದೆ ಹೋಗಿ, ಅದಕ್ಕೆ ಹೇಳ್ತಾರೆ ಅವರೇ ಪಂಪ ಒಂದ್ ಕಡೆ ಹೇಳ್ತಾರೆ, ವ್ಯಾಸರುಂದ್ರ ಮುನೀಂದ್ರ ವಚನ ಅಮೃತ ವಾರದಿಯನ್ ಈಸುವೆಂ ಕವಿ ವ್ಯಾಸನೆಂಬ ಗರ್ವಂ ನನಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಸರಿಂದ ಪಡೆದ ಸರಕನ್ನೇ ನಾನು ಬೇರೆ ರೀತಿ ಬರಿತೀನಿ ಹೊರತು ಅದನ್ನ ನಾನು ಅವ್ರ ತರ ಬರೆಯೋದಿಲ್ಲ. ಅವರಿಗೆ ವಿಧೇಯನಾಗಿಯೂ ಪಂಪ ಕಾಣ್ತಾನೆ, ಹಾಗೆ ಬೇರೆ ರೀತಿಯಾಗಿಯೂ ಕೂಡ ನಾನು ಅದನ್ನ ಬರಿತೀನಿ ಅನ್ನುವಂತ ಮಾತನ್ನ ಪಂಪ ಹೇಳ್ತಾನೆ. ಸೊ ಹೀಗೆ ಅಪಾರ ಪ್ರಮಾಣವಾದಂತಹ ಶಕ್ತಿಯುತನಾಗಿ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನವನ್ನು ಬರೀತಾನೆ. ಇಲ್ಲಿಂದ ನಮ್ಮ ಕನ್ನಡದ ಪರಂಪರೆ ಪ್ರಾರಂಭ ಆಗುತ್ತೆ. ಮೂಲತಃ ಆಗಿ ಅಲ್ಮುಡಿ ಶಾಸನ, ಕವಿರಾಜ ಮಾರ್ಗ, ಪಂಪನ ಕಾವ್ಯಗಳಾದ ಮೇಲೆ ನಮಗೆ ವಡ್ಡಾರಾಧನೆ ಕೂಡ ತುಂಬಾ ಇಂಪಾರ್ಟೆಂಟ್. ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರ ಹೇಳ್ತಾರೆ. ಸೊ ನಮ್ಗೆ ಇತ್ತೀಚಿನ ದಾಖಲೆಗಳಲ್ಲಿ ಸಮರ್ಪಕವಾಗಿ ಇದಿರೋದು, ಅನೇಕ ಸಂಶೋಧನೆಗಳ ನಂತರ ಶಿವಕೋಟ್ಯಾಚಾರ್ಯರು ಸಂಗ್ರಹಿಸಿರುವಂತ ಬರೆದಿರುವಂತ ವಡ್ಡಾರಾಧನೆಯಲ್ಲಿ ಹಿರಿಯರ ಆರಾಧನೆ, ಆ ಒಂದು ಕಥೆಯ ತಂತ್ರ, ಒಂದು ಜೈನರ ಒಂದು ಧಾರ್ಮಿಕವಾದಂತಹ ಕಥನ ಪರಂಪರೆ ಪ್ರಾರಂಭವಾದದ್ದು ಅದರಿಂದ. ಸುಮಾರು 600-800 ವರ್ಷಗಳ ಹಳೆಯದಾದಂತಹ ಕಥೆಗಳ ಸಂಗ್ರಹ, ಸುಮಾರು 19 ಕಥೆಗಳಿರುವಂತಹ ವಡ್ಡಾರಾಧನೆ ನಮಗೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅತ್ಯಂತ ಕೊಡುಗೆ. ನಮ್ಮ ಮೈಸೂರಿನ ಪ್ರಾಕ್ತವಸ್ತು ಸಂಗ್ರಹಾಲಯದಲ್ಲಿ ಒಂದು ಸಂಶೋಧನೆ ಮಾಡುವಾಗ
ಅದರೆಲ್ಲ ಹಸ್ತಪ್ರತಿಗಳು ದೊರಕಿ ನಮಗೆ ಗೊತ್ತಾಯ್ತು ಇದೊಂದು ಕನ್ನಡದ ಅತ್ಯಂತ ಶ್ರೇಷ್ಠವಾದಂತಹ ಕಥನಗಳ ಗುಂಪು ಅಂತೇಳಿ ನಮಗೆ ಗೊತ್ತಾಯ್ತು. ಈ ಕಥೆಗಳು ಏನಿದೆಯಲ್ಲ ಒಡ್ಡಾರಾಧನದಲ್ಲಿ, ಅದರಲ್ಲಿ ನಮ್ಗೆ ಎರಡು ಕಥೆಗಳನ್ನು ಇಟ್ಟಿದ್ದಾರೆ. ಒಂದು ವಿದ್ಯುತ್ ಚೋರನ್ ಎಂಬ ಋಷಿಯ ಕತೆ, ಮತ್ತು ಸುಕುಮಾರ ಸ್ವಾಮಿಯ ಕತೆ. ನೋಡಿ, ಈ ಇದು ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಶಿವಕೋಟಿ ಅಥವಾ ಶಿವಕೋಟಿ ಆಚಾರ್ಯ ಅಂತ ಕರೀತಾರೆ. ಆ ವಡ್ಡಾರಾಧನೆಯ ಈ ಕಥೆಗಳಲ್ಲಿ ಬರ್ತಕ್ಕಂಥ ವಿಶೇಷತೆಗಳನ್ನ ನಾವು ನೋಡೋದಾದ್ರೆ, ಜೈನ ಧರ್ಮದ ಪ್ರಚಾರಕ್ಕೋಸ್ಕರ ಹೇಳಿರುವಂತ ಕಥೆಗಳು ಇದರಲ್ಲಿ ಎಲ್ಲವೂ. ಉದಾಹರಣೆಗೆ, ನಮ್ಗೆ ಜೈನ ಧರ್ಮದ ತ್ರಿರತ್ನಗಳು ಅಂತ ಕರಿತೀವಿ ನಾವು, ಏನು ಸಚ್ಚಾರಿತ್ಯ, ನಮಗೆ ಆಸ್ಥೆಯ ಅಪರಿಗ್ರಹ, ನಮಗೆ ಸತ್ಯ ಅಹಿಂಸೆ, ಈ ತರದ ಎಲ್ಲ ಅಂಶಗಳನ್ನ ಈ ಕಾವ್ಯಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಪ್ರತಿಯೊಬ್ಬ ಜೈನ ಕವಿ ಎರಡು ರೀತಿ ಕಾವ್ಯಗಳು, ಒಂದು ಆಗಮಿಕ ಕಾವ್ಯ, ಮತ್ತೊಂದು ಲೌಕಿಕ ಕಾವ್ಯ. ಅದು ಪಂಪನಿಗೂ ಸೇರುತ್ತೆ, ರನ್ನನಿಗೂ ಸೇರುತ್ತೆ, ಜನನಿಗೂ ಸೇರುತ್ತೆ, ಪೊನ್ನನಿಗೂ ಸೇರುತ್ತೆ, ನಾಗಚಂದ್ರನಿಗೂ ಸೇರುತ್ತೆ. ಆದ್ರೆ ಇಲ್ಲಿ ನಾವು ಒಡ್ಡಾರಾಧನೆಯ ಬಗ್ಗೆ ಮಾತಾಡುವಾಗ ನಮಗೆ ಆ ಕಥೆಗಳು ಯಾಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಅಂದ್ರೆ, ಆ ಕಥೆಗಳನ್ನ ಹೇಳುವ ತಂತ್ರ, ಆ ಸ್ಟೈಲ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಕಥೆಯನ್ನ, ಕಥೆಯ ಒಳಗಿನ ಉಪಕಥೆಗಳು, ಅಷ್ಟು ಪಾತ್ರಗಳು, ಆ ಕಥೆಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳದೆ ಒಂದು 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 ರೀತಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ ನಾವು ಸೈಕಾಲಜಿನಲ್ಲಿ, ಮೆದುಳನ್ನ ಕ್ರಿಯಾಪಟುತ್ವಗೊಳಿಸುವುದಲ್ಲ. ಯಾರಾದರೂ ಒಡ್ಡಾರಾಧನೆಯ ಕಥೆಗಳಲ್ಲಿ ಬರುವ ಪಾತ್ರಗಳನ್ನ ಸಮರ್ಪಕವಾಗಿ ನೆನಪಿಟ್ಟುಕೊಳ್ಳಲಿಕ್ಕೆ ಪ್ರತಿದಿನ ಪ್ರಯತ್ನಿಸಿದ್ರೆ ಅದನ್ನ ನಾವು ಈ ಮೆದುಳನ್ನ ಕ್ರಿಯಾಪಟುತ್ವಗೊಳಿಸುವ ಕ್ರಿಯೆ ಅಂತ ಕರ್ಕೋಬಹುದು ನಾವು. ಅಷ್ಟು ರೀತಿಯ ಪಾತ್ರಗಳು ಬರುತ್ತೆ. ಸುಮಾರು ಒಂದೊಂದು ಕಥೆಯಲ್ಲಿ 50-60-70 ಪಾತ್ರಗಳು ಬರುತ್ತೆ. ಕಥೆಯಲ್ಲಿ ಉಪಕಥೆಗಳು ಬರುತ್ತೆ, ಬಟ್ ಕಥೆಯ ಆಶಯ ಮಾತ್ರ ಒಂದೇ ಇರುತ್ತೆ. ಅದು ಏನಂದ್ರೆ, ಜೈನ ಧರ್ಮದ ತತ್ವಗಳನ್ನ ಎತ್ತಿ ಹಿಡಿತಕ್ಕಂಥದ್ದು, ಅಹಿಂಸೆಯನ್ನು ಎತ್ತಿ ಹಿಡಿಯುವಂಥದ್ದು, ಆಸ್ಥೇಯವನ್ನು ಎತ್ತಿ ಹಿಡಿಯುವಂಥದ್ದು, ಅಪರಿಗ್ರಹವನ್ನ ಎತ್ತಿ ಹಿಡಿಯುವಂಥದ್ದು. ಸೊ ಈ ತರದ ಅಂಶಗಳನ್ನ ನಾವು ಕಾಣ್ತಾ ಹೋಗ್ತೇವೆ ಆ ಒಂದು ಒಡ್ಡಾರಾಧನೆಯಲ್ಲೂ ಕೂಡ. ಕಥೆಯನ್ನು ಹೇಳುವ ಪರಿಚಯವಾಗಿರುತ್ತೆ, ಕಥೆಯಲ್ಲಿ ಬರುವಂತ ಉಪಕಥೆಗಳಿರುತ್ತಲ್ಲ, ಆ ಉಪಕಥೆಗಳು ಒಂದೊಂದ್ಸಾರಿ ಕಥೆಗಿಂತಲೂ ಉತ್ತಮವಾಗಿರ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ, ಬಹಳ ರೋಚಕವಾಗಿರುತ್ತೆ. ಆಮೇಲೆ ಇವೆಲ್ಲವೂ ಕೂಡ ಶಾರ್ಟ್ ಸ್ಟೋರೀಸ್, ಚಿಕ್ಕ ಕಥೆಗಳು. ಅಂದ್ರೆ ಒಂದು ಈಗ ಉದಾಹರಣೆ ವಿದ್ಯುತ್ ಚೋರ ನಂಬರ್ ಶಕ್ ಬಹಳ ಅತ್ಯಂತ ಚಿಕ್ಕ ಕಥೆ, ಅದು ಶಾರ್ಟ್ ಸ್ಟೋರಿ. ಆ ಶಾರ್ಟ್ ಸ್ಟೋರಿಯ ಫಾರ್ಮೆಟ್ ನಾವು ಯುರೋಪ್ ಇಂದ ಮುಂದೆ ಕಲಿತೀವಿ ನಾವು. ಯಾವಾಗ ನವೋದಯ ಮತ್ತು ಪ್ರಗತಿಶೀಲ ನವ್ಯ ದಲಿತ್ ಬಂಡಾಯ ಬರುವಾಗ, ಈ ನವ್ಯರು ಹೆಚ್ಚು 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 ಶಾರ್ಟ್ ಸ್ಟೋರಿಗಳನ್ನ, ಮತ್ತು ನವೋದಯದವರು ಹೆಚ್ಚು ಹೆಚ್ಚು ಶಾರ್ಟ್ ಸ್ಟೋರಿಗಳನ್ನ, ಅತ್ಯಂತ ಹೆಚ್ಚು ಸಣ್ಣ ಕಥೆಗಳನ್ನ ಬರೆದು ಪ್ರಗತಿಶೀಲರು. ಪ್ರಗತಿಶೀಲರ ಮುಖ್ಯ ಆಶಯನೇ ಕಥೆಗಳು, ಅದರಲ್ಲೂ ಚಿಕ್ಕ ಕಥೆಗಳು. ಈ ಚಿಕ್ಕ ಕಥೆಗಳನ್ನ ನಾವು ಯುರೋಪ್ ಇಂದ ಅವಾಗ ಪಡ್ಕೊಂಡ್ವಿ ಅನ್ನೋದನ್ನ ನೆನಪು ಮಾಡಿಕೊಳ್ಳುವಾಗ ನಮ್ಗೆ ಒಟ್ಟಾರಾಧನೆ ಕೂಡ ನೆನಪಾಗುತ್ತೆ. ಸುಮಾರು 600-800 ವರ್ಷಗಳ ಹಿಂದೆ ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ಆವತ್ತು ಹೇಳುವ ಪ್ರಕಾರ ನಮಗೆ ಶಾರ್ಟ್ ಸ್ಟೋರೀಸ್ ಆವತ್ತೇ ಇತ್ತು. ಹಾಗೆ ಒಡ್ಡಾರಾಧನೆಯ ಕುರುಹುಗಳನ್ನ ಮತ್ತು ಅದರ ಪ್ರಾಮುಖ್ಯತೆಯನ್ನು ವಿಸ್ತರಿಸಲಿಕ್ಕೆ ಹೋದಾಗ ನಮಗೆ 16 ಅಂಶಗಳು ತೆರೆಕೊಳ್ತಾ ಹೋಗ್ತವೆ. ಹಂಗಾಗಿ ಒಡ್ಡಾರಾಧನೆ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್. ನಮಗಿಟ್ಟಿರುವ ಪಠ್ಯದ ಹಿನ್ನೆಲೆಯಲ್ಲಿ ಸಿಲೆಬಸ್ ಅನ್ನ ಹೇಳೋದಾದ್ರೆ, ಪಂಪ ಆದ್ಮೇಲೆ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯರ ಆದ್ಮೇಲೆ ನಮ್ಗೆ ಜನ್ನ ಬರ್ತಾರೆ. ನೋಡಿ, ಈ ಜನ್ನ ಇವ್ರನ್ನ 3 ಜನನ ಇಟ್ಟಿದ್ದಾರೆ ನಮ್ಮ ಹಳೆಗನ್ನಡಕ್ಕೆ. ಒಂದು ಪಂಪ, ಇನ್ನೊಂದು ಜನ್ನ, ಇನ್ನೊಂದು ನಾಗಜನ. ಜನ್ನನ ಅತಿಶ್ರೇಷ್ಠ ಕೃತಿ ಸೊ ನಮಗೆ ಯಶೋಧರ ಚರಿತ್ರೆ. ನಾಗಚಂದ್ರನ ಅತಿ ಶ್ರೇಷ್ಠ ಕೃತಿ ಎಲ್ಲರೂ ಅದ ಅಜಿತನಾಥ ಪುರಾಣ, ಅನಂತನಾಥ ಪುರಾಣ ನಮಗೆ ಬರಿತಾ ಹೋಗ್ತಾರೆ ಇಬ್ರು ಕೂಡ. ಅದರ ನಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನನ್ನನ್ನು ಕೂಡ ಹಾಗೆ ಬರೆದಿದ್ದಾರೆ ಸರ್, ಗದಾಯುದ್ಧ ಸಾಹಸ ಭೀಮ ವಿಜಯ ಮತ್ತು ಇನ್ನೊಂದು ಏನು ಆಗಮಿಕ ಕಾವ್ಯವನ್ನು ಬರ್ತಾ ಹೋಗಿದೆ. ನಮಗಿಲ್ಲಿ ಜನ್ನ ಬಹಳಷ್ಟು ಪ್ರಸಿದ್ಧನಾಗದು ಯಶೋಧರ ಚರಿತ್ರೆಯಿಂದ ಮತ್ತು ಅದರ ಕಾವ್ಯದಿಂದ. ನೋಡಿ, ಯಶೋಧರ ಚರಿತ್ರೆಯಲ್ಲಿ ನಮಗೆ ಆ ಪಾತ್ರಗಳ ನಡುವೆ ನಮಗೆ ಅಲ್ಲಿ ಬಹಳಷ್ಟು ಅಂಶಗಳು ಪರಿಗಣನೆ ಆಗ್ತವೆ. ಒಂದು ಅಥವಾ ಎರಡನ್ನ ನಾನು ಮೆಲುಕು ಹಾಕೋದಾದ್ರೆ, ಏನು ಯಶೋಧರ ಚರಿತ್ರೆಯಲ್ಲಿ ಬರುವ ರಾಜನ ಹೆಂಡತಿ ಅವರು ಅಷ್ಟಾವಂಕ ಅಥವಾ ಬದಗ ಎನ್ನುವ ಕುರುಪಿಯ ಜೊತೆಗೆ ಆ ನೈತಿಕ ಕಾಮ ಅಥವಾ ನೈತಿಕ ಅನೈತಿಕ ಪ್ರೇಮ ಲೀಲೆಯಲ್ಲಿ ತೊಡಗುವಂತ ದೃಶ್ಯವನ್ನ ಆ ಕಾವ್ಯ ಚರ್ಚಿಸಿರುವಷ್ಟು ಮತ್ತಾವ ಕನ್ನಡದ ಸಾಹಿತ್ಯದ ಕೃತಿಗಳು ಕೂಡ ಚರ್ಚಿಸಿಲ್ಲ. ಯಾವತ್ತು ಆವತ್ತು 12ನೇ ಶತಮಾನದಲ್ಲಿ ಬರೆದಿದ್ದು ಜನ್ನ. ಅವನು ಹೊಯ್ಸಳರ ಏನು ವೀರಬಲ್ಲಾಳನ ಆಸ್ಥಾನದಲ್ಲಿ ಇದ್ದಂತ ಒಬ್ಬ ಮಹಾನ್ ಕವಿ. ಸೊ ಅವನು ಆವತ್ತು ಆ ಕೃತಿಯನ್ನ ಬರಿತಾ ಹೋಗ್ತಾನೆ. ಯಶೋಧರ ಎಂಬ ರಾಜನ ಅರಸನ ಪತ್ನಿ ಹೇಗೆ ತನ್ನ ಅರಮನೆಯ ಮಾವುತನ ಒಂದು ಅನೈತಿಕ ಪ್ರೇಮ
ತೆಕ್ಕೆಯಲ್ಲಿ ಬಿದ್ದು ತೊಳಲಾಡ್ತಾರೆ, ಆ ಅಂತಿಮ ಹೇಗಾಗುತ್ತೆ ಆ ಅನೈತಿಕತೆ ಅನ್ನೋದು ನೋಡಿ, ಅದು ಜನನ ಯಶೋಧರ ಚರಿತ್ರೆಯಲ್ಲಿ ಬಹಳಷ್ಟು ಕಂಡುಬರುತ್ತೆ ನಮಗೆ. ಮುಂದೆ ನಾಗಚಂದ್ರನ ಬಗ್ಗೆ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ರಾಮಚಂದ್ರ ಚರಿತ ಪುರಾಣ ಅಭಿನವ ಪಂಪ ಅಂತಂದೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇತರನ್ನು ಕರಿತಾ ಹೋಗ್ತೀವಿ. ಅವನು ಬಹಳಷ್ಟು ಬರೆದಿರುವಂತಹ ಇದರಲ್ಲಿ ನಮಗೆ ಈ ರಾಮಚಂದ್ರ ಚರಿತ ಪುರಾಣ ನೋಡಿ, ಯಾವುದೇ ಒಂದು ವಸ್ತು ವಿಷಯವನ್ನ ಬರಹಗಾರ ಹೇಗೆ ತಗೊಂಡು ಹೋಗ್ತಾನೆ ಅಂತ. ಮಹಾಭಾರತವನ್ನು ಬಹಳಷ್ಟು ಜನ ಬರೆದಿದ್ದಾರೆ. ಮೂಲಭೂತವಾಗಿ ನಮಗೆ ರಾಮಾಯಣವನ್ನು ಬರೆದಿರೋದು ವಾಲ್ಮೀಕಿ ಆದರೆ, ಮಹಾಭಾರತವನ್ನು ಬರೆದಿರೋದು ವ್ಯಾಸರಾದರೆ, ಅದನ್ನು ಬೇರೆ ಬೇರೆಯವರು ತಮ್ಮ ಅಭಿವ್ಯಕ್ತಿಗೆ ಅದೇ ಸರಕನ್ನು ಇಟ್ಕೊಂಡು ಮಾಡಿದ್ದಾರೆ. ಈ ಉದಾಹರಣೆ ನಮ್ಮ ವ್ಯಾಸರ ಭಾರತವನ್ನು, ವ್ಯಾಸರ ಭಾರತ ಒಂದಾದರೆ ಪಂಪ ಭಾರತ ಇನ್ನೊಂದಾಗುತ್ತೆ, ಕುಮಾರ ವ್ಯಾಸ ಭಾರತ ಇನ್ನೊಂದಾಗುತ್ತೆ, ಸಾಹಸ ಭೀಮ ವಿಜಯ ಮತ್ತೊಂದಾಗುತ್ತೆ. ನೋಡಿ, ಒಂದೇ ಸರಕನ್ನು ಹೇಗೆ ಬೇರೆ ಬೇರೆಯವರು ಬರೆದಿದ್ದಾರೆ. ಇಲ್ಲಿ ನಾಗಚಂದ್ರ ಕೂಡ ಅಭಿನವ ಪಂಪ ಅಂತ ಕರೆಸ್ಕೊಂಡು ರಾಮಚಂದ್ರ ಚರಿತ ಪುರಾಣವನ್ನು ಬರೆದಿದ್ದಾರೆ. ನೋಡಿ, ಅದರಲ್ಲಿ ರಾವಣನನ್ನ ಉದಾತ್ತ ನಾಯಕನನ್ನಾಗಿ ಚಿತ್ರಿಸಿದ, ಒಬ್ಬ ವಿಲನ್ನನ್ನ ಅಥವಾ ಒಬ್ಬ ಕೆಟ್ಟ ವ್ಯಕ್ತಿಯನ್ನ ಅವನಲ್ಲೂ ಕೂಡ ಒಳ್ಳೆತನ ಇದೆ ಅಂತ ಹುಡುಕುವ ಬಗೆ ಇದೆಯಲ್ಲ, ಅದು ಬರಹಗಾರನ ಹೆಗ್ಗಳಿಕೆ ಅಂತ. ನೋಡಿ, ಜೈನ ಧರ್ಮ ಅದನ್ನೇ ಹೇಳಿದೆ, ಒಂದು ಸಹಜ ತಪ್ಪು ಕೇವಲ ಆ ಮನೋವಲಯದಲ್ಲಿ ಆಗುವ ತಪ್ಪಿನಿಂದ ಆಗಿರುತ್ತೆ ಹೊರತು ಉದ್ದೇಶಪೂರ್ವಕ ಅಲ್ಲ. ಆ ತಪ್ಪಿನ ತಿಳುವಳಿಕೆ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಳ್ಳೆಯವನೆ ಅನ್ನೋದನ್ನ ಅದರಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ನಮ್ಮ ನಾಗಚಂದ್ರ ಬರೆಯುವ ರಾಮಚಂದ್ರ ಚರಿತ ಪುರಾಣದಲ್ಲಿ ಅಬ್ಧಿಯೊಮ್ಮೆ ಕಾಲವಶದಿ ಮರ್ಯಾದೆಯನ್ನು ದಾಟದೆ ಅಂತ ಬರೀತಾರೆ. ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತವಾದ ಚಿತ್ತಮ್ ಅಂತ ಹೇಳ್ತಾರೆ. ಅದರಲ್ಲೆಲ್ಲ ಹೇಳುವಾಗ ಹೇಗೆ ರಾವಣ ಉತ್ಕೃಷ್ಟನಾಗಿದ್ದ ಅಂತ, ಅಲ್ಲಿ ಒಂದು ನಳಕೂಬರ ಅಂತೇಳಿ ಒಂದು ಇದು ಬರುತ್ತೆ, ಒಂದು ಪ್ರಸಂಗ ಬರುತ್ತೆ, ಉಪರಂಬೆ ಅಂತ ಒಂದು ಪ್ರಸಂಗ ಬರುತ್ತೆ, ಆ ಒಂದು ದುರ್ಲಂಗಪುರ ಅಂತೇಳಿ ಒಂದು ಘಟನೆ ಬರುತ್ತೆ. ಆ ಘಟನೆಗೆ ಥಳಕು ಹಾಕ್ತಾನೆ, ರಾವಣ ಏಕಪತ್ನಿ ರಥಸ್ಥನಾಗಿದ್ದ, ಎಲ್ಲೋ ಅವನ ಮನೋವಲಯದಲ್ಲಿ ರಾಮನ ಬಗೆಗೆ ಇರುವ ದ್ವೇಷ ಅದು ಹೀಗೆ ಬಿದ್ದು ಅವನು ಆ ತಪ್ಪನ್ನ ಮಾಡ್ದ, ಅವನು ಕೂಡ ಉತ್ತಮವಾದ ಶಿವಭಕ್ತ, ಸೊ ಅಂತಿಮ ಕೆಟ್ಟದ್ದು ಅಳಿಲೇಬೇಕಂತ ರಾವಣ ಅಳಿದು ಹೋದ. ಸೊ ಹೀಗೆ ಕೆಟ್ಟದ್ದನ್ನ ಅಳಿಲಿಕ್ಕೋಸ್ಕರ ಈ ತರದೆಲ್ಲ ಘಟನೆಗಳು ಏನು ವ್ಯವಸ್ಥಿತವಾಗಿ ನಡೆದು ಅನ್ನೋ ವಿಷಯವನ್ನ ನಾಗಚಂದ್ರ ಬರಿತಾ ಹೋಗ್ತಾರೆ. ಹಳೆಗನ್ನಡ ಕಿಟ್ಟಿರುವ ಟೆಕ್ಸ್ಟ್ ನಲ್ಲಿ ಅನೇಕ ಕವಿಗಳಿದ್ದರೂ ಸಹ ನಮಗಿಟ್ಟಿರುವಂತ ಈ ಮೂರು ವ್ಯಕ್ತಿಗಳು ಪಂಪ, ಜನ್ನ, ನಾಗಚಂದ್ರ, ಈ ಮೂವರು ಮತ್ತು ಅವರ ಶ್ರೇಷ್ಠ ಕೃತಿಗಳ ಒಂದು ವಿಷಯ ನಮಗೆ ಬಹಳಷ್ಟು ಪ್ರಾಧಾನ್ಯ ಆಗುತ್ತೆ. ಎರಡನೇ ಅಂಶಕ್ಕೆ ಬರೋಣ. ಇದನ್ನು ನಡುಗನ್ನಡ ಅನ್ಬೋದು ಅಥವಾ ವಚನ ಸಾಹಿತ್ಯ ಅಂತ ಅನ್ಕೋಬಹುದು. ನಮ್ಗೆ ಎರಡನೇ ಟೆಕ್ಸ್ಟ್ ಇರೋದು ಮೊದಲನೇದು ಬಸವಣ್ಣ ಅಕ್ಕ ಮಹಾದೇವಿ ಅಂತ. ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರಲ್ಲಿ ಜಗತ್ತಿನಲ್ಲೇ ಹನ್ನೆರಡನೇ ಶತಮಾನದಲ್ಲಿ ಅದನ್ನ ನಾವು ಹೇಗೆ ಕರ್ಕೋಬಹುದು ಅಂದ್ರೆ ಏಷ್ಯಾದ ಬೆಳಕು ಅಂತ ನಾವು ಬುದ್ಧನನ್ನ ಕರಿತೇವೆ, ಹಾಗೆ ಪ್ರಪಂಚದ ಬೆಳಕು ಅಂತ ನಾವು ವಚನ ಸಾಹಿತ್ಯವನ್ನು ಕರಿತೇವೆ. ಇಡೀ ಜಗತ್ತು ವಚನ ಸಾಹಿತ್ಯದಿಂದ ಕಲಿಯೋದು ಸಾಕಷ್ಟಿದೆ, ಒಂದಲ್ಲ ಎರಡಲ್ಲ. ಅದರಲ್ಲಿ ಲಿಂಗ ಸಮಾನತೆ ಇರ್ಬೋದು, ಅಥವಾ ಸಾಮಾಜಿಕ ಸಮಾನತೆ ಇರ್ಬೋದು, ಆರ್ಥಿಕ ಸಮಾನತೆ ಇರ್ಬೋದು, ಅಥವಾ ಜಾತಿ ಜಾತಿಗಳ ನಡುವಿನ ಸಮಾನತೆ ಇರ್ಬೋದು. ನೋಡಿ, ಈ ತರದೆಲ್ಲ ಅಂಶಗಳನ್ನು ಇವತ್ತು ಕೂಡ ಅನೇಕ ದೇಶಗಳಲ್ಲಿ ವರ್ಣ ಭೇದ ತಾರತಮ್ಯಗಳು, ಅಸ್ಪೃಶ್ಯತೆಗಳು ಇರುವಾಗ ಹನ್ನೆರಡನೇ ಶತಮಾನದಲ್ಲಿ ಅದನ್ನ ನಿರ್ಮೂಲನೆ ಮಾಡಬೇಕಂತ ಪಣ ತೊಟ್ಟಂತದ್ದು ಚಳುವಳಿಯನ್ನು ವಚನ ಕ್ರಾಂತಿ. ವಚನ ಕ್ರಾಂತಿ ವಿವಿಧ ಆಯಾಮಗಳಲ್ಲಿ ಜಗತ್ತಿಗೆ ಕೊಡುಗೆಗಳನ್ನು ಕೊಟ್ಟಿದೆ, ಕೇವಲ ಒಂದಕ್ಕಲ್ಲ ವಿಭಿನ್ನವಾದ ಆಯಾಮದಲ್ಲಿ ಕೊಡುಗೆಗಳನ್ನು ಕೊಟ್ಟಿದೆ. ಉದಾಹರಣೆ ನಾವು ಹೇಳ್ತಾ ಹೋಗ್ತೀವಿ, ಮಹಿಳಾ ಸಮಾನತೆಯ ಧ್ವನಿ ಬಂದದ್ದು ಅಲ್ಲಿಂದ. ಅನುಭವ ಮಂಟಪದಲ್ಲಿ ಅವರಿವರೆನ್ನದೇ ಅನೇಕ ಜಾತಿಯ ಜನರು ಸೇರಿ, ನೋಡಿ ಅವತ್ತು ಮೇಲು ಕೀಳನ ಭಾವನೆಗಳಿತ್ತು, ಆದ್ರೆ ಆವತ್ತಿನ ಸಮಾಜದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅಂತರ್ಜಾತಿಯ ವಿವಾಹ ಮಾಡಿಸಿದಂಥದ್ದಿರ್ಬೋದು, ಅಥವಾ ಅಂತರ್ಜಾತಿಗಳನ್ನ ಬೆಸೆದಂಥದ್ದಿರ್ಬೋದು, ಈ ತರದ ಕ್ರಾಂತಿಕಾರಕ ಬದಲಾವಣೆಗಳನ್ನ ವಚನ ಸಾಹಿತ್ಯ ತಂತು. ಸಾಹಿತ್ಯದಲ್ಲಿ ಇದನ್ನ ನಾವು ವಚನ ಸಾಹಿತ್ಯ ಅಥವಾ ಸಾಹಿತ್ಯ ಅಂತ ಕರಿತೀವಿ. ಆದ್ರೆ ಕೆಲವೊಬ್ರು ಹೇಳ್ತಾರೆ ಇದನ್ನ ಸಾಮಾಜಿಕ ಕ್ರಾಂತಿ ಅಂತ ಬಳಸೋದು ತುಂಬಾ ಸೂಕ್ತವಾದಂಥದ್ದು, ಇದು ಕೇವಲ ಸಾಹಿತ್ಯ ಕ್ರಾಂತಿ ಅಲ್ಲ, ಇದು ಸಾಮಾಜಿಕ ಕ್ರಾಂತಿ ಅಂತ. ಜಗತ್ತಿನಲ್ಲಿ ನಾವು ನೆನಪು ಮಾಡ್ಕೋಬಹುದು, ಫ್ರಾನ್ಸ್ ದೇಶದ ಸಂವಿಧಾನದಲ್ಲಿರುವಂತಹ ಫ್ರೆಟರ್ನಿಟಿ, ಇಂಟಿಗ್ರಿಟಿ, ಲಿಬರ್ಟಿ ಈ ತರದ ಅಂಶಗಳನ್ನ ನಮ್ಮ ಬಸವಣ್ಣನವರ ಅನುಭವ ಮಂಟಪದಿಂದ ಆ ಒಂದು ದೇಶ ಸ್ವೀಕರಿಸಿದೆ ಅಂತಕ್ಕಂಥದ್ದು, ಮತ್ತೆ ನಮ್ಮ ದೇಶ ಅಲ್ಲಿಂದ ಸ್ವೀಕರಿಸಿದೆ ಅಂತಕ್ಕಂಥದ್ದು. ಅಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಅಂಶಗಳನ್ನು ಕೂಡ ನಮ್ಮ ವಚನ ಈಗ ಕೊಟ್ಟಿದೆ, ಇಡೀ ಜಗತ್ತಿಗೆ ಕೊಟ್ಟಿದೆ ಅಂತ. ಹಾಗಾಗಿನೇ ಇವತ್ತು ಕೂಡ ಇಂಗ್ಲೆಂಡ್ನಲ್ಲಿ
ಲಂಡನ್ ನಲ್ಲಿ ಬಸವಣ್ಣನವರಂತ ಪುತ್ಥಳಿಗಳು ಇವತ್ತು ರಾರಾಜಿಸಲಿಕ್ಕೆ ಕಾರಣ ಏನಂದ್ರೆ ಅವರು ಕೊಟ್ಟಂತ ಸೂಕ್ಷ್ಮ ಸಂವೇದಿ ಮೌಲ್ಯಗಳು ಮತ್ತು ಅವರು ಆವತ್ತು ವೈಚಾರಿಕ ಪ್ರಜ್ಞೆಯನ್ನು ಇಟ್ಕೊಂಡು ಮಾಡಿದಂತಹ ಅನೇಕ ಅಂಶಗಳು. ವಚನ ಯುಗದಲ್ಲಿ ವಿಜ್ಞಾನ ಇತ್ತು, ವಚನ ಯುಗದಲ್ಲಿ ಸಾಮಾಜಿಕ ಸಮಾನತೆ ಇತ್ತು, ವಚನ ಯುಗದಲ್ಲಿ ಒಂದು ಸಮಾಜವನ್ನು ಕಟ್ಟುವ ಅನೇಕ ಅಂಶಗಳಿತ್ತು. ಹಾಗಾಗಿ ಈ ವಚನ ಯುಗವನ್ನು ಅಧ್ಯಯನ ಮಾಡೋದು ಅಂದ್ರೇನೆ ಒಂದು ಮೌಲ್ಯಗಳ ಅಧ್ಯಯನ ಅಂತ. ಒಬ್ಬ ಮನುಷ್ಯನನ್ನ ರೂಪಿಸುವ ಕ್ರಿಯೆ ಈ ವಚನಗಳಿಂದ ಆಗುತ್ತೆ. ಇದು ನಮಗಿಟ್ಟಿರುವಂತದ್ದು ಬಸವಣ್ಣ ಮತ್ತು ಅಕ್ಕಮಹಾದೇವಿ. ಅದಾದ ಮೇಲೆ ನಾವು ಸಾಹಿತ್ಯದ ನೆಲೆಗಟ್ಟನ್ನು ಅಧ್ಯಯನ ಮಾಡೋದಾದ್ರೆ ಹರಿಹರ ಬರ್ತಾನೆ, ನಮಗೆ ರಾಘವಾಂಕ ಬರ್ತಾನೆ, ನಮಗೆ ಕುಮಾರ ವ್ಯಾಸ ಬರ್ತಾರೆ. ಹರಿಹರ, ರಾಘವಾಂಕ, ಕುಮಾರ ವ್ಯಾಸ ಇವರೆಲ್ಲರೂ 14, 15, 16 ಶತಮಾನದ ಭಾಷೆ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು. ಹರಿಹರನ ಮೇಲೆ ಈ ವಚನ ಯುಗದ ಕ್ರಾಂತಿಯ ಪ್ರಭಾವ ಬಹಳಷ್ಟು ಆಗಿತ್ತು. ಆದ್ರಿಂದಲೇ ಆ ವ್ಯಕ್ತಿ ರಗಳೆಗಳಲ್ಲಿ ಬರಲ್ಲ. ನಮ್ಮೆಲ್ಲ ಕವಿಗಳು ಬಹಳಷ್ಟು ಕ್ರಾಂತಿಕಾರಿಕ ಮಾರ್ಗಗಳನ್ನು ಹಾಕಿದ್ದಾರೆ. ಆ ಕ್ರಾಂತಿಕಾರಿಕೆ ಮತ್ತು ಸ್ವಂತಿಕೆ ಅಂದ್ರೆ ಇನೋವೇಟಿವ್ ಮೈಂಡ್ ಸೆಟ್ ಅಂತ ಏನ್ ಕರಿತೀವಲ್ಲ ನಮ್ಮ ಸಾಹಿತ್ಯದಲ್ಲಿ ಬಹಳ ಆಗಿದೆ. ಉದಾಹರಣೆಗೆ ನಾನು ತಗೊಳ್ಳೋದಾದ್ರೆ ಗೋವಿಂದಪ್ಪಯ್ಯ ಅವರನ್ನು ತಗೋತೇನೆ. ಹೊಸಗನ್ನಡ ಸಾಹಿತ್ಯದಲ್ಲಿ ಗೋವಿಂದಪ್ಪಯ್ಯ ಅವರು ಮಾಡಿದಂತಹ ಒಂದು ಕ್ರಾಂತಿಕಾರಿ ಬದಲಾವಣೆ ಏನಪ್ಪ ಅಂದ್ರೆ ಪ್ರಾಸವನ್ನು ಬಿಟ್ಟು ಕಾವ್ಯವನ್ನ ರಚನೆ ಮಾಡಿದ್ವಿ. ಮೊದಲು ಏನನ್ಕೊಂಡಿದ್ವಿ, ಪ್ರಾಸ ಪದಗಳು ಬಂದ್ರೆ ಮಾತ್ರ ಅದು ಕವನ, ಇಲ್ಲ ಅಂದ್ರೆ ಅದು ಕವನ ಅಲ್ಲ ಅಂತಿದ್ವಿ. ಗೋವಿಂದಪ್ಪಯ್ಯ ಒಂದ್ಸಾರಿ ಯೋಚನೆ ಮಾಡ್ತಾರೆ, ಕಾವ್ಯವನ್ನ ಅಭಿವ್ಯಕ್ತಿ ಮಾಡುವಾಗ ಪ್ರಾಸ ಪದಗಳು ಬರಬೇಕಾದ್ರೆ ನಿಜ, ಆದ್ರೆ ಎಷ್ಟು ದಿನ ತನಕ ಬರೀ ಪ್ರಾಸಗಳೇ ಬರಬೇಕು, ಎಷ್ಟು ಒಂದೊಂದ್ಸಾರಿ ವಿಷಯವನ್ನು ಹೇಳುವಾಗ ಪ್ರಾಸ ಪದಗಳನ್ನ ಹೇಳಲೇಬೇಕಂತ ಹೇಳಿ ಆ ವಿಷಯನ ಕ್ರಾಫ್ಟ್ ಮಾಡ್ತಾ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ನಾನು ಅದನ್ನ ಹಾಗೆ ಹೇಳ್ಬೇಕಂತ ಮೊಟ್ಟ ಮೊದಲು ಪ್ರಾಸವನ್ನು ಬಿಟ್ಟು ಬರೆದ ಕನ್ನಡದ ಮೊದಲ ಕವಿ ಗೋವಿಂದಪ್ಪಯ್ಯ. ಅವತ್ತಿಂದ ಅಡಿಗರು ಬರೆದ್ರು ಅದ್ಭುತವಾಗಿ, ನವ್ಯರು ಅದನ್ನ ಉತ್ತುಂಗಕ್ಕೆ ತಗೊಂಡವರು. ಪ್ರಾಸ ಪದ ಇಲ್ಲದೆ ಒಂದು ಕಾವ್ಯವನ್ನ ಕವನವನ್ನ ಬರೆಯೋದು ಹೇಗಂತ ಕನ್ನಡ ಸಾಹಿತಿಗಳು ತೋರಿಸ್ಕೊಟ್ರು. ನೋಡಿ ಆ ಸ್ವಂತಿಕೆ ಹೇಗಿದೆ, ಅದನ್ನ ಮುನ್ನುಡಿ ಹಾಡುವಂತ ಎದೆಗಾರಿಕೆ ಹೇಗಿತ್ತು, ಅದು ಗೋವಿಂದಪ್ಪಯ್ಯ ಇತ್ತು. ನೋಡಿ ಇದೇ ರೀತಿ ಹರಿಹರ, ಅಲ್ಲಿ ನಮ್ಗೆ ಸಿಗುವ ಹರಿಹರ ಎಲ್ಲರೂ ಚಂಪು ಕಾವ್ಯದಲ್ಲಿ ಬರಿತಾ ಹೋಗ್ತಾರೆ. ಪಂಪನು ಚಂಪು ಬರೀತಾನೆ, ಜನನು ಬರೀತಾನೆ, ನಾಗಚಂದ್ರ ಎಲ್ಲರೂ ಕೂಡ ಚಂಪು ಬರೀತಾರೆ. ಚಂಪು ಅಂದ್ರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂತದ್ದು, ವೃತ್ತಗಳಲ್ಲಿ ಬರೀತಕ್ಕಂಥದ್ದು ಛಂದಸ್ನಲ್ಲಿ. ಆದ್ರೆ ಹರಿಹರ ರಗಳೆಯಲ್ಲಿ ಬರೀತಾರೆ, ರಗಳಗಳನ್ನ ಅವರು ಬಳಸಿದ್ರು, ಇಲ್ಲ ಅಂತಲ್ಲ, ರಗಳೆ ಸಾಂಗತ್ಯದ ಪದ್ಯಗಳು ಎಲ್ಲರಲ್ಲೂ ಇದ್ವು. ಯಾವಾಗ ನಮ್ಮ ಪಂಪರಿಂದಲೂ ಕೂಡ ಅನೇಕ, ಆದ್ರೆ ಅವರು ಅದನ್ನೇ ಪ್ರಮುಖ ಮಾನವ ಏನು ವೇ ಆಫ್ ಅಪ್ರೋಚ್ ಆಗಿ ತಗೊಂಡಿರ್ಲಿಲ್ಲ. ಹೇಗೆ ಅವರಿಗೆ ರಗಳೆ ಒಂದು ಪದ್ಯ ಎಲ್ಲೋ ಬರೋದು ಬಿಟ್ಟು ಹೋಗೋದು, ಆದ್ರೆ ಆ ರಗಳೆಯ ವೇಗದ ಧಾಟಿಯನ್ನೇ ತನ್ನ ಮಾಧ್ಯಮವನ್ನಾಗಿ ಕನ್ನಡ ಸಾಹಿತ್ಯದಲ್ಲಿ ಅದ್ಭುತ ಕೃಷಿಯನ್ನ ಮಾಡಿದಂಥವನು ನಮಗೆ ಹರಿಹರ. 106, 108 ರಗಳೆಗಳನ್ನ ಬರೆದ ಅಂತ ಹೇಳ್ತಾರೆ. ಅದರಲ್ಲಿ ನಮಗೆ ಇಟ್ಟಿರುವಂಥದ್ದು ನಂಬಿಯಣ್ಣನ ರಗಳೆ ತುಂಬಾ ಬಹುಶ್ರೇಷ್ಠವಾದಂಥವ್ರು. ಅದರಲ್ಲಿ ಹೇಳುವಂತ ಅಂಶಗಳೇನಂದ್ರೆ ಎಲ್ಲ ಮಾನವಿಕ ವಿಷಯಗಳು. ಒಬ್ಬ ಜನಸಾಮಾನ್ಯನನ್ನ ಕುರಿತು ಬರೆದಂತಹ ರಗಳೆಗಳು ಬಹಳಷ್ಟು ಮೌಲ್ಯಗಳನ್ನ ನಮ್ಮ ಸಮಾಜಕ್ಕೆ ಕೊಡ್ತಾವೆ. ಉದಾಹರಣೆಗೆ ಬೇಡರ ಕಣ್ಣಪ್ಪನ ರಗಳೆ ಇರ್ಬೋದು, ಎಳೆಯಾಂಡ ಗುಡಿಮಾರನ ರಗಳೆ ಇರ್ಬೋದು, ನಂಬಿಯಣ್ಣನ ರಗಳೆ ಇರ್ಬೋದು, ಮಹಾದೇವಿ ಅಕ್ಕನ ರಗಳೆ ಇರ್ಬೋದು, ಪುಷ್ಪರಗಳೆ ಇರ್ಬೋದು, ಬಿಂಡ ಬಹಳಷ್ಟು ರಗಳೆಗಳನ್ನ ಬರಿತಾ ಹೋಗ್ತಾನೆ. ಹರಿಹರನನ್ನು ಓದ್ತಕ್ಕಂಥದ್ದು ರಗಳೆಯನ್ನ ತಿಳ್ಕೊಳ್ಳೋದು ಮತ್ತು ಅವನು ಹೇಗೆ ಕ್ರಾಂತಿಕಾರಿ ಕವಿಯಾದ, ಅವನು ಹೇಗೆ ಭಕ್ತಿ ಕವಿಯಾದ. ನೋಡಿ ಆಮೇಲೆ ಭಕ್ತಿ ಬಹಳಷ್ಟು ಪ್ರಭಾವ ಬೀರುತ್ತೆ. ವಚನಕಾರರಲ್ಲಿದ್ದಂಥ ಭಕ್ತಿ ಇವನಲ್ಲಿ ಅತ್ಯಂತ ಹೆಚ್ಚು ಹೋಗುತ್ತೆ, ಶಿವಭಕ್ತಿ. ಈ ಹರಿಹರನ ನಮಗೆ ಓದ್ತಕ್ಕಂಥದ್ದು ಕನ್ನಡ ಸಾಹಿತ್ಯದಿಂದ ಹೆಚ್ಚಾಗುತ್ತೆ. ಅದಾದ ಮೇಲೆ ನಮಗೆ ಬರ್ತಕ್ಕಂತಹ ಮುಂದಿನ ಅಂಶವನ್ನು ಪರಿಗಣಿಸೋದಾದ್ರೆ ನಮಗೆ ರಾಘವಾಂಕ, ಇವರ ಸೋದರಳಿಯ. ಆದ್ರೆ ಇವೊಂದೊಂದು ವಿಶೇಷತೆ ಏನಂದ್ರೆ ತನ್ನ ಮಾವನ ದಾರಿಯನ್ನೇ ತುಳಿಯದ ರಾಘವಾಂಕ ಸರ್ವ ಸ್ವತಂತ್ರನಾಗಿ ವಾರ್ಧಕ ಷಟ್ಪದಿಯಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ಬರೀತಾನೆ, ಹಾಗೂ ಅನೇಕ ಕಾವ್ಯಗಳನ್ನು ಬರೀತಾನೆ. ವೀರೇಶ ಚರಿತೆ, ಉದ್ದಂಡ, ಬಹಳಷ್ಟು ಅಂಶಗಳನ್ನು ಬರೀತಾನೆ. ನಮಗಿಟ್ಟಿರುವ ಹಿನ್ನೆಲೆಯಲ್ಲಿ ಹರಿಶ್ಚಂದ್ರ ಕಾವ್ಯ ಒಂದು ಬಹಳ ಇಂಪಾರ್ಟೆಂಟ್. ರಾಘವಾಂಕನ ಬರಹ, ಅವನ ವಸ್ತು ವಿಷಯ, ಅವನ ಛಂದಸ್ಸು, ಅವನ ಶೈಲಿ, ಅವನು ಓದುಗರಿಗೆ ಏನು ಪ್ರವಹಿಸುವ ರೀತಿ, ಅವನು ಕಥೆ ಹೇಳುವಂತ ತಂತ್ರ, ಆ ನಾವೀನ್ಯತೆ, ಅವನು ಆ ಪಾತ್ರಗಳನ್ನು ವರ್ಣಿಸುವಂತ ರೀತಿ, ಆ ಸಂವಾದವನ್ನು ಸೃಷ್ಟಿ ಮಾಡುವಂತಹ ಭಾಷೆಯ ಲಯ, ಅವರ ನಡುವಿನ ವಾಗ್ವಾದ, ಅವನ ಥೀಮು, ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗಿದೆ. ರಾಘವಾಂಕನ ನೆನ್ಪು ಮಾಡೋದಾದ್ರೆ ಅವರ ಹರಿಹರ ಸೋದರ ಮಾವ ಹೇಳ್ತಾನೆ, ಮನುಜರ ಮೇಲೆ ಸಾವವರ ಮೇಲೆ ನೀನು ಬರಿಬೇಡ ಕಾವ್ಯ ಅಂತ. ಆದ್ರೆ ಇವನು ಸತ್ಯ ಹರಿಶ್ಚಂದ್ರ ಎನ್ನುವನನ್ನು ಇಟ್ಕೊಂಡು ಬರೆದಂತ ಒಂದು ಕಾವ್ಯ ಇವತ್ತು ಕೂಡ ಅನೇಕ ಭಾಷೆಗಳಿಗೆ ತರ್ಜುಮೆ ಆಗಿದೆ, ಆಮೇಲೆ ಇಂಗ್ಲಿಷ್ ಕೂಡ ತರ್ಜುಮೆ ಆಗಿದೆ. ಕನ್ನಡ ಸಾಹಿತ್ಯದ ಸುಮಾರು 600 ವರ್ಷಗಳ ಹಿಂದಿನ ಒಂದು ಕೃತಿ ಇವತ್ತು ಕೂಡ ನಮಗೆ ಜ್ವಲಂತವಾಗಿ ಸಿಗುತ್ತೆ ಅಂದ್ರೆ
ಆ ಕಾವ್ಯದ ಶಕ್ತಿ ಎಷ್ಟಿರ್ಬೇಕಂತಕ್ಕಂಥದ್ದು. ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅನ್ನೋದನ್ನ ಹರಿಶ್ಚಂದ್ರ ಕಾವ್ಯ ಎತ್ತಿ ಹಿಡಿಯುತ್ತೆ. ಅದರಲ್ಲಿರುವಂತಹ ಕರುಣರಸದಲ್ಲಿ ಬರೆದಂತಹ, ಷಟ್ಪದಿಯಲ್ಲಿ ಬರೆದಂತಹ ರಾಘವಾಂಕನ ಕಾವ್ಯ ನಮ್ಮೆಲ್ಲರಲ್ಲಿ ಮನೆ ಮಾತಾಡಿದೆ. ಅದಾದ್ಮೇಲೆ ಕುಮಾರವ್ಯಾಸ ಬರ್ತ. ಕುಮಾರವ್ಯಾಸ ಭಾಮಿನಿ ಷಟ್ಪದಿಗೆ ಒಬ್ಬ ಜನಕ ಅಂತ ಹೇಳಿದ್ರು ತಪ್ಪಾಗ್ಲಾರದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಅವನು ಹೇಳುವ ಪದ್ಯವೂ ಹಾಗೆ ಇರುತ್ತೆ, ಅವನು ಹೇಳುವ ಏನು ವಸ್ತು ವಿಷಯವೂ ಹಾಗೆ ಇರುತ್ತೆ. ಆದರೆ ಒಂದು ಚಾಲೆಂಜ್ ಏನಪ್ಪ ಅಂದ್ರೆ ಕುಮಾರವ್ಯಾಸ ಫೇಸ್ ಮಾಡಿದ್ದು, ಕನ್ನಡದಲ್ಲಿ ವ್ಯಾಸರು ಸಂಸ್ಕೃತದಲ್ಲಿ ಬರೆದ ಮಹಾಭಾರತವನ್ನ ಪಂಪ ಬರೆದು ತುಂಬಾ ಪ್ರಸಿದ್ಧನಾಗಿದ್ದ ಪಂಪ ಭಾರತದಲ್ಲಿ. ಆದ್ರೆ ಅದೇ ಕೃತಿಯನ್ನ ಇಟ್ಕೊಂಡು, ಅದೇ ವಸ್ತುವನ್ನ ಇಟ್ಕೊಂಡು ಮತ್ತೊಮ್ಮೆ ಬರೆಯದಿದೆಯಲ್ಲ, ಇದು ಬಹು ಸವಾಲಿನ ಕೆಲಸ, ಇದು ಬಹುಪಾಲು ಜನರಿಗೆ ಆಗದೇ ಇರುವಂತ ಕೆಲಸ. ಆದ್ರೆ ಅದನ್ನ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೆ ಕುಮಾರವ್ಯಾಸ. ಕುಮಾರವ್ಯಾಸ 15ನೇ ಶತಮಾನದಲ್ಲಿ ಬರೀತಾನೆ ಗದುಗಿನ ನಾರಾಯಣಪ್ಪನಾಗಿ, ಆ ನಮಗೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಬರೀತಾನೆ, ಅದನ್ನು ಕುಮಾರವ್ಯಾಸ ಭಾರತ ಅಂತ ಕರಿತೀವಿ. ತುಂಬಾ ಪ್ರಸಿದ್ಧವಾದಂಥದ್ದು. ಅದರಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೀತಾರೆ, ಅನೇಕ ಹಳ್ಳಿಗಳಲ್ಲಿ, ಅನೇಕ ನಮ್ಮ ಊರುಗಳಲ್ಲಿ ಅದನ್ನ ಕಟ್ಟೆಗಳಲ್ಲಿ ಇವತ್ತಿಗೂ ಕೂಡ ಹಬ್ಬಗಳ ದಿನ ಹಾಡ್ತಾರೆ, ಅನೇಕ ಮನೆಯಲ್ಲಿ ಅದನ್ನ ಹಾಡ್ತಾರೆ. ಯಾಕಂದ್ರೆ ಜನಪದ ಪರಂಪರೆಗೆ ಆ ವಸ್ತು ವಿಷಯವೂ ಬಹಳಷ್ಟು ಸನಿಹ ಇದೆ, ಆ ಹಾಡುವಿಕೆಯೂ ಕೂಡ ಬಹಳಷ್ಟು ಲೀಲೆಯನ್ನು ಹೊಂದಿದೆ ನೋಡಿ. ಹಂಗಾಗಿ ಆ ಕುಮಾರವ್ಯಾಸ ಎಲ್ಲರಿಗೂ ಚಿರಪರಿಚಿತನಾಗಿರ್ತಾನೆ. ಅವನು ಕಟ್ಟುವಂಥದ್ದು ಅದ್ರಲ್ಲಿ ಹೇಳ್ತಾನವನು, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯ ಜಾಣರು ಮೆಚ್ಚುವಂತೀರಿ ಅಂತೇಳಿ. ಆ ಕೃಷ್ಣನ ಪಾತ್ರವನ್ನ, ಒಂದು ಪರಮಾತ್ಮನ ಅಥವಾ ದೇವರ ಪಾತ್ರವನ್ನ ಅತ್ಯದ್ಭುತವಾಗಿ ಚಿತ್ರಿಸಿ ಕರುನಾಡಿನಲ್ಲಿ ಎತ್ತಿಡಿದ ನೋಡಿ. ಅಲ್ಲಿ ಪಂಪನಲ್ಲಿ ನಾವು ಬಂದಾಗ ವ್ಯಾಸರು ಸಮಚಿತವಾಗಿ ಬರು, ಆದ್ರೆ ಪಂಪ ಬಂದಾಗ ಅರ್ಜುನನನ್ನ ಹೀರೋ ಮಾಡ್ಕೋತ, ಸಾಹಸ ಭೀಮ ವಿಜಯದಲ್ಲಿ, ಗದಾಯುದ್ಧದಲ್ಲಿ ದುರ್ಯೋಧನ ಮತ್ತು ಭೀಮನ ಪಾತ್ರಗಳು ವಿಜೃಂಭಿಸ್ತವೆ. ಆದ್ರೆ ಕುಮಾರವ್ಯಾಸನಲ್ಲಿ ನಮಗೆ ವಿಜೃಂಭಿಸುವ ಪಾತ್ರವೇ ಶ್ರೀಕೃಷ್ಣ. ಅವನನ್ನು ಒಬ್ಬ ಮ್ಯಾಜಿಕಲ್ ಮ್ಯಾಸ್ಟರ್ ತರ ಚಿತ್ರಿಸಿ ಕನ್ನಡ ಸಾಹಿತ್ಯದಲ್ಲಿ ಬೆರಗುಗೊಳಿಸ್ತಾನೆ ಕುಮಾರವ್ಯಾಸ, ತನ್ನ ರೂಪಕ ಅಲಂಕಾರದಿಂದ, ತನ್ನ ರೂಪಕ ಸಾಮ್ರಾಜ್ಯದಿಂದ. ಅವರಾದ್ಮೇಲೆ ನಮ್ಗೆ ಬರ್ತಕ್ಕಂಥದ್ದು ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯ ಮತ್ತು ಹೊಸ ವಚನ ಸಾಹಿತ್ಯಕ್ಕೂ ಬಹಳಷ್ಟು ಸಹ ಸಂಬಂಧ ಇದೆ, ಬಹುತೇಕವಾಗಿ ಕನಕದಾಸರು ಮತ್ತು ಪುರಂದರದಾಸರು ನೋಡಿ ಅವರ ಹಿನ್ನೆಲೆ. ಹಾಡುವಿಕೆ ಈ ನೋಡಿ, ಅಲ್ಲಿ ಉತ್ತರ ಭಾರತದಲ್ಲಿ ನಮಗೆ ಆ ಸಂದರ್ಭಕ್ಕೆ ಕಬೀರ್ ದಾಸ್, ತುಕಾರಾಮ್, ನಾಂದೇವ್ ಇವರೆಲ್ಲರೂ ನಮಗೆ ಅಲ್ಲಿ ಬಂದಿದ್ರು, ಮೀರಾ ಇವರೆಲ್ಲರೂ ಮೀರಾಬಾಯಿ. ಈ ಒಂದು ಭಕ್ತಿ ಪರಂಪರೆ, ಆ ದಾಸ ಪರಂಪರೆ, ಆ ಸೂಫಿ ಪರಂಪರೆ ನಮ್ಮ ಕನ್ನಡ ನಾಡಿನಲ್ಲೂ ಬಂತು. ಎಂತೆಂಥ ಅದ್ಭುತವಾದ ವಿಷಯಗಳನ್ನು ಹೊರಗಿಡುತ್ತಾರೆ ಅವರು. ಅವರಲ್ಲಿ ಸಾಮಾಜಿಕ ಕಳಕಳಿ, ವೈಚಾರಿಕತೆ, ವೈಜ್ಞಾನಿಕತೆ, ಮನುಷ್ಯನನ್ನ ತಾಮಸ ಪ್ರವೃತ್ತಿ ಅಂಧಕಾರದಿಂದ ಹೊರಗಿಳಿತಕ್ಕಂಥದ್ದು, ಇವೆಲ್ಲ ಅಂಶಗಳು ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಫೇಮಸ್ ಆದರು ಪುರಂದರ ದಾಸರು, ಕನ್ನಡ ಸಂಗೀತ ಪಿತಾಮಹ ಅಂತಾನೆ ಕರಿತೀವಿ. ಅವರ ಹಾಡುಗಳು ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ವಿಜೃಂಭಿಸ್ತಾರೆ. ಕೇವಲ ಹಾಡುಗಳು ಅಷ್ಟೇ ಅಲ್ಲ, ಕೇಳಲಿಕ್ಕೆ ನಾದಮಯವಾಗಿರುವಂತಹ ಹಾಡುಗಳಾಗಿದ್ದರೂ ಆ ಹಾಡುಗಳಲ್ಲಿರುವ ವಿಷಯ ಇದೆಯಲ್ಲ, ಅದು ನಮ್ಮೆಲ್ಲರನ್ನು ಇವತ್ತು ಕೂಡ ಪರೀಕ್ಷೆಗಳು. ಉದಾಹರಣೆಗೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನೋಡಿ. ಅದು ಹೇಗಿದೆ ಅಂತಂದ್ರೆ, ಜಗತ್ತಿನ ಅನೇಕ ದೇಶಗಳಲ್ಲಿ ವಿಭಿನ್ನ ಜನರು ವಿಭಿನ್ನ ವೇಷವನ್ನು ಹಾಕಿದರೂ ಕೂಡ ಎಲ್ಲರ ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ ನೋಡಿ. ಹಾಗಾಗಿ ಅನೇಕ ಅನೇಕ ನಮ್ಮ ಕಾಗಿನಲೆ ಆದಿಕೇಶವರ ಎನ್ನುವ ಕಾವ್ಯನಾಮವನ್ನು ಇಟ್ಕೊಂಡು ಬರೆದಂಥವ್ರು ನಮ್ಮ ಕನಕದಾಸರು. ಕನಕದಾಸರು ಬರೆದಿದ್ದಂಥದ್ದು, ಅವರು ಎತ್ತುವ ಪ್ರಶ್ನೆಗಳೇನಿದಾವಲ್ಲ, ಅವು ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಕಲ್ಲಿನೊಳ ಹುಟ್ಟಿತ ಕೂಗುವ ಕಪ್ಪೆ ಗಡಿಗಡಿಗೆ ಆಹಾರವನ್ನು ಇತ್ತವರು ಯಾರು ಅಂತ ಬರೀತಾರೆ ಕನಕದಾಸರು. ಅಂದ್ರೆ ನೋಡು, ಎಲ್ಲರನ್ನು ಸಲಹುವನು, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ ಬರೀತಾರೆ ನೋಡಿ. ಅದಕ್ಕೆ ಜಾತಿ ಜಾತಿಗಳ ಬಗ್ಗೆ ಅದಕ್ಕೆ ಹೇಳ್ತಾರೆ. ಜಾತಿ ಏನು, ಕುಲ ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನೇನಾದರೂ ಬಲ್ಲಿರ. ಅಂದ್ರೆ ಕನಕದಾಸರು ಕೂಡ ಒಬ್ಬ ಮನುಕುಲದ ಪ್ರವರ್ತಕರಾಗಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಮ್ಮ ದಾಸ ಸಾಹಿತ್ಯದಿಂದ ಕಾಣ್ತೀವಿ. ಈ ದಾಸ ಸಾಹಿತ್ಯ ವಚನ ಸಾಹಿತ್ಯವನ್ನ ಮತ್ತೊಮ್ಮೆ ಮರು ನೆನಪು ಮಾಡಿಕೊಳ್ಳಿಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಂತದ್ದು ಈ ದಾಸ ಸಾಹಿತ್ಯದ ನಮ್ಗೆ ಇಬ್ಬರನ್ನ ಇಟ್ಟಿದ್ದಾರೆ, ಒಂದು ಪುರಂದರದಾಸರು ಮತ್ತು ಕನಕದಾಸರು. ಇವರಿಬ್ಬರನ್ನ ಓದೋದೆ ನಮ್ಮ ಕನ್ನಡ ಸಾಂಸ್ಕೃತಿಕ ಜಗತ್ತಿಗೆ ಒಂದು ವರಮಾನ ಅಂತ, ಒಂದು ಖುಷಿಯ ವಿಚಾರ. ಅದಾದ ಮೇಲೆ ಸಾಂಗತ್ಯ ಪ್ರಾರಂಭ ಆಗುತ್ತೆ ರತ್ನಕರವರ್ಣಿ ಭಾಷಣ. ಈ ರತ್ನಕರವರ್ಣಿ ಭರತೇಶ ವೈಭವ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ವಿಶೇಷತೆ ಇದೆ,
ಪಂಪನ ಆದಿ ಪುರಾಣದಲ್ಲಿ ಬರುವ ಭರತನ ಪಾತ್ರವನ್ನೇ ಈತ ನಾಯಕನನ್ನಾಗಿ ಮಾಡ್ಕೊಂಡ ನೋಡಿ. ಅಲ್ಲಿ ಪಂಪನಲ್ಲಿ ಭರತ ಆಕ್ಚುಲಿ ಬಾಹುಬಲಿಯ ಮುಂದೆ ಒಂದು ವಿಲನ್ ತರ ವಿಜೃಂಭಿಸ್ತಾನೆ. ಅಂದ್ರೆ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವಿನ ಯುದ್ಧ ನಡೆಯುವಾಗ ಆ ಭರತ ಅಲ್ಲಿ ಅನೈತಿಕತೆಯಿಂದ ಬಾಹುಬಲಿಯನ್ನ ಗೆಲ್ಲಕ್ ಹೋಗ್ತಾನೆ, ಅಂದ್ರೆ ಕೆಟ್ಟದ್ದನ್ನ ಮಾಡಕ್ ಹೋಗ್ತಾನೆ. ಆದ್ರೆ ವಿಶೇಷ ಏನಂದ್ರೆ ಅವನನ್ನೇ ಕೇಂದ್ರದ ನಾಯಕನನ್ನಾಗಿ ಭರತೇಶ ವೈಭವವನ್ನ ಇಟ್ಕೊಂಡು ಮಾಡ್ತಾನೆ. ಭರತೇಶ ವೈಭವದಲ್ಲಿ ಈ ಒಬ್ಬ ವ್ಯಕ್ತಿಯನ್ನ ನಾಯಕನನ್ನಾಗಿ ಮಾಡಿಕೊಂಡು ಅತ್ಯದ್ಭುತವಾಗಿ ಬರ್ತದೆ ನೋಡಿ. ಅದಕ್ಕೆ ಹೇಳ್ತಾರೆ ಇಲ್ಲಿರುವ ಭರತ ಕಣ್ಮುಚ್ಚಿದರೆ ನೋಡು ಉಂಡುಪವಾಸಿ ಬಳಸಿ ಬ್ರಹ್ಮಾಚಾರಿ ಅಂತ ಬರೀತಾನೆ. ಅಂದ್ರೆ ಇಲ್ಲಿರುವ ಭರತ ಸಂಸಾರದೊಳಗಿದ್ದೂ ಆಧ್ಯಾತ್ಮಿಯಾದವನು. ಅಂದ್ರೆ ಕಣ್ಣು ಮುಚ್ಚಿದರೆ ಇವನು ಆಧ್ಯಾತ್ಮ, ಕಣ್ಣು ಬಿಟ್ಟರೆ ಜಗತ್ತನ್ನು ಕಾಂಬ ಅಂತ. ಅಂದ್ರೆ ಇವತ್ತು ಕೂಡ ಇದನ್ನು ಮನೆಗಳಲ್ಲಿ ಆಡ್ತಾರೆ. ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡಗಳಲ್ಲಿ ಈ ಒಂದು ಭರತೇಶ್ವರ ತುಂಬಾ ಪ್ರಮುಖವಾದಂಥದ್ದು. ರತ್ನಾಕರ ವರ್ಣಿ ಕನ್ನಡ ಸಾಂಸ್ಕೃತಿಕ ಲೋಕದ ಬಹುದೊಡ್ಡ ಕವಿ. ಭರತೇಶ್ವರವನ್ನ ಕುವೆಂಪು ಅವರು ಓದ್ಬಿಟ್ಟು ಇದೊಂದು ಅತ್ಯಂತ ಶ್ರೇಷ್ಠವಾದಂತಹ ಕೃತಿ ಅಂತ ಹೇಳಿ ಉದ್ಗಾರ ತೆಗೆದರು. ಸೊ ಅದರಲ್ಲಿ ನಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದು ಏನಪ್ಪ ಅಂದ್ರೆ ಭರತೇಶ್ವರ ವೈಭವ ಕೂಡ ಕನ್ನಡದ ಸಾಂಸ್ಕೃತಿಕ ಜಗತ್ತಿನ ಅತ್ಯಂತ ಹೆಮ್ಮೆಯ ಕೃತಿ. ಅದನ್ನು ನಾವೆಲ್ಲರೂ ಓದುವಂಥದ್ದಾಗಬೇಕು ಅನ್ನೋದು. ಇದು ನಮಗೆ ಹಳೆಗನ್ನಡ, ನಡುಗನ್ನಡ ಹಾಗೂ ನಮಗೆ ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತ ವಿಷಯ. ನಮಗೆ ಸಿಲಬಸ್ ನ ಆಧಾರದಲ್ಲಿ ನಾನು ವಿಸ್ತರಿಸ್ತಾ ಹೋದೆ. ಹೊಸಗನ್ನಡಕ್ಕೆ ನಾವು ಬರೋಣ. ಎಲ್ಲಿಂದ ನಮಗೆ ಪ್ರಾರಂಭ ಆಗುತ್ತೆ ನೋಡಿ, ಹೊಸಗನ್ನಡದಲ್ಲಿ ನಮಗೆ ಅನೇಕ ಜನ ಕವಿಗಳು ಬರ್ತಾರೆ. ಪಂಜ ಮಂಗೇಶ್ವರಾಯರಿಂದ ಹಿಡ್ಕೊಂಡು ಬಿ ಎಂ ಶ್ರೀಕಂಠಯ್ಯನವರಿಂದ ಹಿಡ್ಕೊಂಡು ತೀನಂ ಶ್ರೀಕಂಠಯ್ಯನವರಿಂದ ಹಿಡ್ಕೊಂಡು ಕುವೆಂಪು, ಮಾಸ್ತಿ, ಕಾರಂತರು, ಬೇಂದ್ರೆ ಎಲ್ಲರೂ ಕೂಡ ನಮಗೆ ಬರ್ತಾರೆ. ಇವರೆಲ್ಲ ಕಾಲಘಟ್ಟವನ್ನು ನಾವು ಹೊಸಗನ್ನಡ ಅಂತ ಕರಿಬಹುದು. ಅದರಲ್ಲಿ ಮುಖ್ಯವಾಗಿ ನವೋದಯ ಅಂತ ಕರಿಬಹುದು. ನಾವು ನಾಲ್ಕು ಕಾಲಘಟ್ಟಗಳನ್ನು ಮಾಡ್ಕೋತೇವೆ: ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಅಥವಾ ಸ್ತ್ರೀವಾದಿ ಸಾಹಿತ್ಯ ಅಂತ ಕರ್ಕೋಬಹುದು ನಾವು. ಯುರೋಪ್ನಲ್ಲಿ ಅಷ್ಟೊತ್ತಿಗಾಗಲೇ ಕೈಗಾರಿಕಾ ಕ್ರಾಂತಿ ನಡೆದಿತ್ತು. 17-18 ಶತಮಾನ ಕೈಗಾರಿಕಾ ಕ್ರಾಂತಿ, ವಿಜ್ಞಾನದ ಕ್ರಾಂತಿ, ಹೊಸ ವಸ್ತುವಿನ ಹುಡುಕಾಟ ನಡೆದ ಮೇಲೆ ಜಗತ್ತು ಬದಲಾವಣೆ ಆಯಿತು. ಮನುಷ್ಯನ ಒಳ ಹುಡುಕಾಟಗಳು ಬದಲಾವಣೆ ಆಯಿತು. ಅಲ್ಲಿಯವರೆಗೆ ಪ್ರಪಂಚ ಒಂಥರ ಇದ್ರೆ 17-18 ಶತಮಾನ ಆದ್ಮೇಲೆ ಪ್ರಪಂಚ ಒಂಥರ ಆಗಿ ಪ್ರಾರಂಭ ಆಯಿತು. ಆ ಯುರೋಪಿನ ಬೆಳಕು, ಆ ಸೈಂಟಿಫಿಕ್ ಟೆಂಪರ್, ರ್ಯಾಷನಾಲಿಟಿ, ಆ ವಿಮರ್ಶನಾ ಪ್ರಜ್ಞೆ, ಆ ಪ್ರಶ್ನಿಸುವ ಸ್ವಾತಂತ್ರ್ಯ, ವಿಜ್ಞಾನದ ಆ ಒಂದು ಮುಖ್ಯವಾಹಿನಿಗೆ ಅರಿಯುವಂತಹ ಒಂದು ಚೈತನ್ಯ ನಮ್ಮ ಸಾಹಿತ್ಯಕ್ಕೆ ಬರ್ತಾ ಹೋಯ್ತು. ಬಹಳಷ್ಟು ಕಲ್ತಿದ್ದೀವಿ. ಅವರು ಕಲ್ತಿದ್ದಾರೆ, ನಾವು ಕಲ್ತಿದ್ದೀವಿ. ಕೊಡುವ ಮತ್ತು ಕೊಳ್ಳುವಿಕೆ ನಡೆದೇನೆ ಇದೆ ಆವತ್ತಿಂದ ಇವತ್ತಿನವರು. ಒಂದು ಮಾತನ್ನು ನೆನಪಾಕೊಳ್ಳೋದಾದ್ರೆ ಬ್ರಿಟನ್ ರಾಣಿ ಹೇಳ್ತಾ ಇದ್ರಂತೆ, ಭಾರತ ದೇಶಕ್ಕೆ ಹೋಗುವಂತಹ ಲಾರ್ಡ್ಗಳಿಗೆ, ಅಂದ್ರೆ ಲಾರ್ಡ್ ಕಾರ್ನವಾಲಿಸ್, ವಿಲಿಯಂ ಬೆಂಟಿಕ್ ಅವರು ಇಂಗ್ಲಿಷ್ ಕಾದಂಬರಿಗಳನ್ನ, ಇಂಗ್ಲಿಷ್ ಸಾಹಿತ್ಯವನ್ನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಭಾರತೀಯರು, ನೀವು ಅವ್ರ ಮುಂದೆ ಮುಜುಗರಕ್ಕೆ ಒಳಪಡಬಾರ್ದಂದ್ರೆ ನೀವು ಇಂಗ್ಲಿಷ್ ಸಾಹಿತ್ಯನ ಅವ್ರಿಗಿಂತಲೂ ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ. ಅಂದ್ರೆ ಭಾರತೀಯರು ಅದರಲ್ಲಿ ಕನ್ನಡಿಗರು ಹೇಗೆ ಆವತ್ತಿನ ಇಂಗ್ಲಿಷ್ ಸಾಹಿತ್ಯವನ್ನು ಓದ್ಕೊಂಡಿದ್ವಿ ಅಂತ. ನೀವು ಉದಾಹರಣೆಗೆ ರೀಡ್ ಕೈಂಡ್ಲಿ ಲೈಟ್ ಅನ್ನ ಬರೆದಂತ ನಮ್ಮ ಬಿ ಎಂ ಶಿ ಅವರಿಗೆ ಕರುಣಾಳು ಬಾ ಬೆಳಕೆ, ಇಂಗ್ಲಿಷಿಗಿಂತಲೂ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಬರ್ತದೆ. ಹಿಂಗೆ ಪಂಚಮಂಗೇಶ್ವರಾಯರು ಅಷ್ಟೇ, ತೆಂಕಣ ಗಾಳಿಯಾಟ ಬರೀತಾರೆ. ಸೊ ಅದರಲ್ಲಿ ಆಹಾ ದೂರದಿ ಬರುತ್ತಲೇ, ಅದನ್ನ ಇಂಗ್ಲಿಷ್ಗಿಂತಲೂ ನಾವು ಓದಿದಾಗ ಕನ್ನಡದಲ್ಲೇ ಚೆನ್ನಾಗಿದೆ. ಆ ಭಾಷೆಗೆ ಅದರದೇ ಆದಂತ ಇದೆ. ಆದ್ರೆ ಕನ್ನಡದ ಹೆಮ್ಮೆಯನ್ನ ನಾವು ಅದರಲ್ಲಿ ಕಾಣ್ಬೋದು. ಇಂಗ್ಲಿಷ್ನಿಂದ ಪ್ರೇರಿತರಾಗಿ ಬರೆದಂತ ಅನೇಕ ಕಾವ್ಯಗಳು ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಕನ್ನಡದ ಕಣ್ಮ ಬಿ ಎಂ ಶ್ರೀ, ಪಂಜ ಮಂಗೇಶ್ವರಾಯರು, ತೀನಂ ಶ್ರೀ ಅವರು ಇವರೆಲ್ಲರೂ ಕೂಡ ಕಟ್ಟಿದಂತಹ ಕನ್ನಡ ನಾಡು ಅಲ್ಲಿಂದ ನವೋದಯದ ಪೂರ್ವ ಸೂರಿಗಳೊಡನೆ ತುಂಬಾ ವಿಜೃಂಭಿಸುತ್ತೆ. ಕಾದಂಬರಿಗಳಲ್ಲಿ, ಸಣ್ಣ ಕಥೆಗಳು, ನೋಡು ಸಾಹಿತ್ಯವನ್ನ ಹೇಳುವಂತ ದಾರಿಗಳು ಬೇರೆ ಆಗ್ತವೆ. ಉದಾಹರಣೆ ಕಾದಂಬರಿ ಪ್ರಕಾರಗಳು, ಉದಾಹರಣೆಗೆ ನಮಗೆ ಕವನ ಕಾವ್ಯ ಪರಂಪರೆ ಬರುತ್ತೆ, ಸಣ್ಣ ಕಥೆಗಳು ಬರುತ್ತೆ, ಆಮೇಲೆ ಲಲಿತ ಪ್ರಬಂಧಗಳು ಬರುತ್ತೆ, ಆಮೇಲೆ ಮುಖ್ಯವಾಗಿ ಇನ್ನೂ ಅನೇಕ ಏನು ಚಿಕ್ಕ ಕಥೆಗಳು ಹಾಗೂ ಇನ್ನಿತರ ಆಯಾಮಗಳು ಬರ್ತಾ ಹೋಗ್ತವೆ. ಇವೆಲ್ಲ ನಮಗೆ ಅಲ್ಲಿ ಬರುವಂತಹ ಅಂಶಗಳು. ಇದರಲ್ಲಿ ನವೋದಯದಲ್ಲಿ ನಾವು ಪ್ರಮುಖವಾಗಿ ಕಾಣುವ ಅಂಶ ಏನು? ಬರವಣಿಗೆಯ ಹಾದಿಗಳು ಬೇರೆ ಆಗುತ್ತೆ, ಹೇಳುವ ರೀತಿಗಳು ಬೇರೆ ಆಗುತ್ತೆ, ವಸ್ತು ವಿಷಯಗಳು ಬೇರೆ ಆಗುತ್ತೆ. ನವೋದಯದಲ್ಲಿ ನಮ್ಗೆ ಇಟ್ಟಿದ್ದಾರೆ ಅನೇಕ ಕವಿಗಳು. ನಮ್ಮ ಕುವೆಂಪುರದು ಶೂದ್ರ ತಪಸ್ಸು ಇಟ್ಟಿದೆ, ಅದೊಂದು ನಾಟಕ ಇಟ್ಟಿದೆ, ಮುಂದೆ ಅದರ ಬಗ್ಗೆ ವಿಚಾರ ಮಾಡೋದು. ನಮಗೆ ಕಾರಂತನ ಇಟ್ಟಿದ್ದಾರೆ, ಶಿವರಾಮ್ ಕಾರಂತ್, ಬಹುದೊಡ್ಡ ಫ್ಯಾಬ್ಯುಲಸ್ ಹ್ಯೂಮರಸ್ ರೈಟರ್.
ತುಂಬಾ ಕಣ್ಣಿಗೆ ಕಟ್ಟುವಂತೆ ಬರೆಯುವಂತಹ ಒಂದು ತಂತ್ರಗಾರಿಕೆ ಮತ್ತು ಬರವಣಿಗೆ ಕೌಶಲ್ಯ ನಮ್ಮ ಕಾರಂತರಿಗೆ ಸಿದ್ಧಿಸಿತ್ತು. ಅವರ ಮರಳಿ ಮಣ್ಣಿಗೆಯನ್ನ ಓದ್ತಾ ಓದ್ತಾ ಓದಂಗೆ ಸರಸಮ್ಮನ ಸಮಾಧಿಯನ್ನ, ನಮಗೆ ಕುಡಿಯರ ಕೂಸನ್ನ, ಅಥವಾ ನಮಗೆ ಬೆಟ್ಟದ ಜೀವವನ್ನ ಓದ್ತಾ ಓದಂಗೆಲ್ಲ ನಮಗೆ ಒಂದು 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 ಕಾಡಿನ ಅನಾವರಣ ಹೇಗಾಗುತ್ತೆ ಅನ್ನೋದನ್ನ ಅದು ಅವರ ಬರವಣಿಗೆಯಿಂದಲೇ ತಿಳ್ಕೊಳ್ಳೋದು ಸೂಕ್ತ. ಹೀಗೆ ನವೋದಯದ ಕವಿಗಳು ಅಪಾರವಾಗಿ ನಮಗೆ ಕನ್ನಡ ಸಾಹಿತ್ಯವನ್ನ ಕಟ್ಕೊಟ್ಟಿದ್ದಾರೆ. ನವೋದಯವನ್ನ ನಮ್ಗಿಟ್ಟಿದ್ದಾರೆ, ಅದರ ಆಶಯ ಏನು? ವಿಜ್ಞಾನ ಕ್ರಾಂತಿ ಆದ ಮೇಲೆ ಕನ್ನಡದ ಸಾಹಿತ್ಯ ತೆರೆದುಕೊಂಡಂತ ರೂಪ ಮತ್ತು ಇಂಗ್ಲಿಷ್ನ ಪ್ರಭಾವದ ಮೇರೆಗೆ, ವಿವಿಧ ದೇಶಗಳ ಕ್ರಾಂತಿಗಳ ಮೇರೆಗೆ ನಮ್ಮ ದೇಶದಲ್ಲಿ ಅಸ್ಮಿತೆ ಹುಟ್ಟಿಕೊಂಡಂತ ಬಗೆ ಏನಿದೆಯಲ್ಲ, ಅದರ ಬಗ್ಗೆ ಎಷ್ಟು ಚರ್ಚೆ ಆಗುತ್ತೆ ಅನ್ನೋದು ನವೋದಯದಲ್ಲಿ ಕಾಣ್ತೀವಿ ನಾವು. ಅದಾದ್ಮೇಲೆ ಪ್ರಗತಿಶೀಲ ನೋಡಿ, ಇದರಲ್ಲಿ ಈ ರಷ್ಯಾ ಮತ್ತು ಚೈನಾ ಅಥವಾ ಮಾರ್ಕ್ಸ್ವಾದ ಅಂತ ಏನು ನಾವು ಕರಿತೀವಿ, ಆ ಮಾರ್ಕ್ಸ್ವಾದದ ಪ್ರಭಾವ ಈ ಒಂದು ಪ್ರಗತಿಶೀಲರ ಮೇಲೆ, ಚದುರಂಗ, ಆನಾಕಲು, ಬಸವರಾಜ ಕಟ್ಟಿಮಣಿ, ನಿರಂಜನ ಇವರೆಲ್ಲರೂ ಕೂಡ, ಚದುರಂಗ ಇವರೆಲ್ಲರೂ ಕೂಡ ತುಂಬಾ ಅದ್ಭುತವಾಗಿ ಬರೆದರು. ಇವರ ಒಂದು ಸಾಹಿತ್ಯ ಅಭಿವ್ಯಕ್ತಿ ಹೆಚ್ಚು ಆಗಿದ್ದು ಸಣ್ಣ ಕಥೆಗಳು, ಕಾದಂಬರಿಗಳನ್ನು ಹೆಚ್ಚು ಬರೆದಿದ್ದಾರೆ ಇಲ್ಲ ಅಂತಲ್ಲ, ಸಣ್ಣ ಕಥೆಗಳು ತುಂಬಾ ಫೇಮಸ್, ಕಾದಂಬರಿಗಳು ಕೂಡ ತುಂಬಾ ಫೇಮಸ್. ಹಂಗೆ ನೋಡೋದಾದ್ರೆ ಆನಾಕರವರ ಅನೇಕ ಕಾದಂಬರಿಗಳು, ಚಿಕ್ಕ ಚಿಕ್ಕ ಕಾದಂಬರಿಗಳು, ಸಂಧ್ಯಾರಾಗ, ಉದಯರಾಗ, ಒಂದನೆಲ್ಲ ತುಂಬಾ ಫೇಮಸ್ ಆಗಿದೆ. ಹಾಗಾಗಿ ಆನಾಕರು ಮತ್ತು ಚದುರಂಗ, ನಿರಂಜನ್, ಬಸವರಾಜ್ ಕಟ್ಟಿಮನ್ ಇವರೆಲ್ಲರೂ ಬರೆದಂತಹ ಸಣ್ಣ ಕಥೆಗಳು, ಅದರಲ್ಲಿ ನಿರಂಜನ ಚಿರಸ್ಮರಣೆ ಅಂತೂ ಮರಿಲಿಕ್ಕೆ ಆಗದೇ ಇರುವಂತಹ ಕೃತಿ. ಅದರಲ್ಲಿ ನಮಗೆ ಆ ಸಣ್ಣ ಕಥೆಗಳು ಇಟ್ಟಿದ್ದಾರೆ, ಹೊಸಗನ್ನಡ ಕಥೆಗಳ ಮುಂದೆ ಬರುತ್ತೆ ನಮಗೆ, ಜಿ ಎಚ್ ನಾಯಕರು ಸಂಪಾದಿಸಿದಂಥದ್ದು ಸಣ್ಣ ಕಥೆಗಳು. ಆ ಸಣ್ಣ ಕಥೆಗಳಲ್ಲಿ ಪ್ರಗತಿಶೀಲರ ಬಗ್ಗೆ ಬರುವಂತ ಕಥೆಗಳಿದೆಯಲ್ಲ, ಆ ಒಂದೊಂದು ಕಥೆಯನ್ನು ಕೂಡ ಕನ್ನಡದ ಸಾಹಿತ್ಯದವರಾಗಿ ನಾವು ಓದಲೇಬೇಕು. ಸೊ ಅಷ್ಟೊಂದು ಹ್ಯೂಮರಸ್ ಆಗಿ ಆ ಕಥೆಗಳನ್ನ ಬರೆದಿದ್ದಾರೆ, ಸಣ್ಣ ಕಥೆಗಳನ್ನ. ಹೀಗೆ ನಮ್ಮ ಕನ್ನಡ ಸಾಹಿತ್ಯ ಹೊಸಗನ್ನಡದಲ್ಲಿ ನಾಲ್ಕು ವಿಧವಾಗುತ್ತೆ: ಪ್ರಗತಿಶೀಲ, ಆಮೇಲೆ ನವ್ಯರು. ನವ್ಯರು ಬಹುಪಾಲು ಕನ್ನಡ ಸಾಹಿತ್ಯ ಸುಮಾರು 20-25 ವರ್ಷಗಳ ಕಾಲ ವಿಜೃಂಭಿಸಿ ಮರೆಯಾದಂತಹ ಒಂದು ಬರಹಗಾರ. ಒಬ್ರಲ್ಲ ಇಬ್ಬರಲ್ಲ, ಲಂಕೇಶ್ ಇರ್ಬೋದು, ಇವರ್ ಅನಂತಮೂರ್ತಿ ಇರ್ಬೋದು, ಚಂದ್ರಶೇಖರ ಪಾಟೀಲ್ ಇರ್ಬೋದು, ತೇಜಸ್ವಿ ಇರ್ಬೋದು, ಅನೇಕ ಜನ ಬರಿತಾ ಹೋಗ್ತಾರೆ. ಅದರಲ್ಲಿ ಅನೇಕ ವಿಮರ್ಶಕರು ಹುಟ್ಟುಕೊಂಡ್ರು ಆ ನವ್ಯದಲ್ಲಿ. ಆ ನವ್ಯಕ್ಕೆ ಅತ್ಯಂತ ಹೆಚ್ಚು ಅಡಿಗಲನ್ನಾಗ್ತವ್ರು ಮಾತ್ರ ಗೋಪಾಲಕೃಷ್ಣ ಅಡಿಗರು ಮತ್ತು ವಿಕ್ರು ಗೋಕಾಕ್. ವಿಕ್ರು ಗೋಕಾಕ್ ಅವರು ಮುಂಬೈನಲ್ಲಿ ಮಾಡುವ ಸಮ್ಮೇಳನದ ಮೇರೆಗೆ ನವ್ಯ ಪ್ರಾರಂಭ ಆಯ್ತು ಅಂತ ಹೇಳ್ತೀವಿ. ಏನು ಹೊಸ ನವ್ಯ ಅನ್ನೋದು ಪಂತ ಆಗಿ ಬೆಳೀತು. ಆದ್ರೆ ಅದನ್ನ ಎತ್ತಿ ಹಿಡಿದು ತುಂಬಾ ಪ್ರವರ್ಧಮಾನ ತಂದವರು ನಮ್ಮ ಅಡಿಗರು. ಅಡಿಗರು ನವ್ಯನ ಉನ್ನತ ಮಟ್ಟಕ್ಕೆ ತಗೊಂಡು ಹೋದ್ರೆ ಆದ್ರೆ ನವೋದಯದಲ್ಲಿ ಕಾವ್ಯವನ್ನು ಬರೀಲಿಲ್ಲ ಅಂತಲ್ಲ, ಪ್ರಗತಿಶೀಲ ಮನೋಧರ್ಮದ ಕಾವ್ಯವನ್ನು ಬರೆದಿದ್ದಾರೆ ಅಡಿಗರು. ಉದಾಹರಣೆಗೆ ಅನ್ನವನಿಕ್ಕೂ ಮೊದಲು ಇದು ಬೇಕು ಇದು ಬೇಕು ನನಗೆ ಮೊದಲ, ಅದರಲ್ಲಿ ಪ್ರಗತಿಶೀಲ ಮನೋಭಾವ ಇದೆ ನಮಗೆ. ಈ ಕಟ್ಟುವೆವ ನಾವು ಹೊಸ ನಾಡೊಂದರು ಹೊಸದ ಬೀಡೊಂದ್ರೆ ಅಲ್ಲಿ ಪ್ರಗತಿಶೀಲ ಮನೋಧರ್ಮ ಇದೆ, ಏನನ್ನಾದರೂ ನಾನು ಹಾರಿ ಕಟ್ಟಬೇಕಲ್ಲ. ನವೋದಯ ಮನೋಧರ್ಮದ ಕಾವ್ಯವನ್ನು ಕೂಡ ರಚನೆ ಮಾಡಿದ್ರು, ಆದ್ರೆ ಅತ್ಯಂತ ಹೆಚ್ಚಾಗಿ ನವ್ಯ ಮನೋಧರ್ಮಕ್ಕೆ ಹೆಚ್ಚಾದ ಭೂಮಿಗೀತ. ಓಕೆ, ಸೊ ಈ ತರದನ್ನೆಲ್ಲ ಬರಿತಾ ಹೋದಂಗೆಲ್ಲ ಅವರು ಬರಿತಾ ಬರಿತಾ ಬಂದ್ರು ಅಡಿಗರು. ಅಡಿಗರು ಬಹುಶ್ರೇಷ್ಠವಾಗಿ ಕಾವ್ಯವನ್ನು ರಚನೆ ಮಾಡಿಕೊಟ್ರು. ಇದನ್ನು ನವ್ಯದಲ್ಲಿ ನಾವು ಕಾಣ್ಬೋದು. ಅದಾದ್ಮೇಲೆ ದಲಿತ ಬಂಡಾಯ ನಮಗೆ ಪ್ರಾರಂಭ ಆಗುತ್ತೆ. ನಮಗೆ ಅದು ಸುಮಾರು 1975 ಇಸ್ವಿನಲ್ಲಿ ಪ್ರಾರಂಭ ಆಗಿ ಒಂದು ಚಳುವಳಿಯಾಗಿ ರೂಪುಗೊಳ್ಳುತ್ತೆ. ಕೇವಲ ಸಾಹಿತ್ಯ ಅಂತ ಅಲ್ಲ, ಒಂದು ಚಳುವಳಿಯಾಗಿ ಅನೇಕ ಕಡೆ ಎಲ್ಲೆಲ್ಲಿ ಶೋಷಿತರ ಮೇಲೆ ಹಲ್ಲೆಗಳಾದಾಗ, ದಮನಿತರ ಮೇಲೆ ಹಲ್ಲೆಗಳಾದಾಗ, ಅಥವಾ ನೋವಾದಾಗ, ಸ್ತ್ರೀ ಶೋಷಣೆ ಆದಾಗ, ಸಾಮಾಜಿಕ ಜಾಡ್ಯಗಳಿದ್ದಾಗ ಅಲ್ಲೆಲ್ಲ ಹೋಗಿ ಧ್ವನಿ ಎತ್ತಿ ಅದರ ಪರವಾಗಿ ನಿಲ್ಲುವಂತ ಕೆಲಸ ದಲಿತ ಮತ್ತು ಬಂಡಾಯ ಸಾಹಿತ್ಯದಿಂದ ಆಯಿತು. ಬರವಣಿಗೆಯು ಕೂಡ ಅತ್ಯದ್ಭುತವಾಗಿ ಬಂತು. ಬರಗು ರಾಮಚಂದ್ರಪ್ಪನವರು, ಸಿದ್ದಲಿಂಗನವರು, ಅಪಾರ ಜನ, ದೇವನೂರು ಮಹಾದೇವ್, ಬಹಳಷ್ಟು ಜನ ಬರೆದ್ರು ಅದರಲ್ಲೆಲ್ಲ, ರಾಮ ತರೀಕೆರೆ ಅಂತವರು, ಈ ಥರದ ಅನೇಕ ಜನ ಸಾಹಿತಿಗಳು ಅಲ್ಲಿಂದ ಬರಿತಾ ಬಂದರು. ಆ ಕಾಲಘಟ್ಟದಲ್ಲಿ ಸ್ತ್ರೀ ಸಾಹಿತ್ಯ ಬೆಳೀತು, ಮುಸ್ಲಿಂ ಸಾಹಿತ್ಯ ಬೆಳೀತು, ಹಾಗೆ ಅನೇಕ ರೀತಿಯಾದಂಥ ಕನ್ನಡ ಸಾಹಿತ್ಯ. ಇದನ್ನ ನಾವು ಹೊಸಗನ್ನಡ ಸಾಹಿತ್ಯ ಲೋಕ ಅನ್ಬೋದು. ಇಷ್ಟು ನಮ್ಮ ಕನ್ನಡ ಸಾಹಿತ್ಯ ಲೋಕ ನಮಗಿಟ್ಟಿರುವಂಥದ್ದು. ಭಾಷೆಯ ಬಗೆಗೆ ನಮಗೆ ಇಟ್ಟಿದ್ದಾರೆ, ಕನ್ನಡ ಭಾಷೆ ಅದರ ಏನು, ಅದರ ಹಾದಿ ಹೇಗೆ ಬಂತು, ಹೇಗೆ ಅದರ ಅಭಿವೃದ್ಧಿ ಆಯಿತು ಅಂತ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ತಿಳ್ಕೊಂಡ್ವಿ. ಅದಾದ ಮೇಲೆ ಕಾವ್ಯ ಮೀಮಾಂಸೆಯ ಬಗ್ಗೆ ಇಟ್ಟಿದ್ದಾರೆ, ಅಂದರೆ ಸಂಸ್ಕೃತದಿಂದ ಹೇಗೆ ನಾವು ದಂಡಿ, ವಾಮನ, ವಾಗ್ಭಟ, ಕುಂತಕ, ಭಾಮಹ, ಆನಂದವರ್ಧನ ಇವರೆಲ್ಲರೂ ಹೇಗೆ ಭರತ, ಭರತನ ರಸಸೂತ್ರ, ಮೀಮಾಂಸೆ, ಸೌಂದರ್ಯ ಮೀಮಾಂಸೆ, ಅರಿಸ್ಟಾಟಲ್, ಹೋರೆಸ್, ಇವರೆಲ್ಲರೂ ಹೇಗೆ ಕನ್ನಡ ಸಾಹಿತ್ಯ ಪ್ರಭಾವ ಬೀರಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಆ ವಿಮರ್ಶೆಯ ಕುರುಹುಗಳು, ಛಾಯೆಗಳು ಏನಿದೆ,
ಸಾಹಿತ್ಯಕ್ಕೆ ಏನ್ ಪರಿಣಾಮ ಬೀರುತ್ತೆ, ಸಾಹಿತ್ಯಕ್ಕೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಅಂಶಗಳನ್ನ ನಾವು ಇದ್ರಲ್ಲಿ ಕರಿತಾ ಹೋಗ್ತೀವಿ. ಇದು ಕಾವ್ಯ ಮೀಮಾಂಸೆ ಅನ್ನೋದನ್ನ ನಾವು ಕರಿತೀವಿ. ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆ. ವಿಮರ್ಶೆ ಲೋಕ ಕೂಡ ಕನ್ನಡದಲ್ಲಿ ಅಪಾರವಾಗಿದೆ. ಕೀರ್ತಿನಾಥ ಕುರ್ತಕೋಟಿಯವರು ಬರೆದ ವಿಮರ್ಶೆಗಳು ನಮ್ಮ ಕನ್ನಡಕ್ಕೆ ಬಹಳಷ್ಟು ಒಳ್ಳೆಯ ವಿಮರ್ಶೆಗಳು. ಎಲ್ಲರ ಬಗ್ಗೆ ಬರೆದಿರು, ಕುಮಾರವ್ಯಾಸನ ಬಗ್ಗೆ, ಬೇಂದ್ರೆ ಬಗ್ಗೆ ಬರದೆ, ಬೇಂದ್ರೆ ಅವರ ಬಗ್ಗೆ ಅವ್ರು ಬರೆದಿರುವಂತ ವಿಮರ್ಶೆಗಳಿದೆಯಲ್ಲ, ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯ ಅರ್ಹವಾದಂತವು. ಕುಮಾರವ್ಯಾಸನ ಬಗ್ಗೆ ಸಂಪುಟಗಳನ್ನೇ ಬರೆದಿದ್ದಾರೆ, ನಮಗೆ ಪುಸ್ತಕಗಳು ಕೂಡ ಲಭ್ಯ ಇದ್ದಾರೆ. ಬೇಂದ್ರೆಯವ್ರ ಬಗ್ಗೆ ಸಂಪುಟಗಳನ್ನು ವಿಮರ್ಶೆ ಬರೆದಿದ್ದಾರೆ. ಬೇಂದ್ರೆ ಮಹಾನ್ ದೊಡ್ಡ ಕವಿ, ನಮ್ಮ ಕನ್ನಡ ಕಂಡಂತ ಬಹು ಶ್ರೇಷ್ಠವಾದ, ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಕವಿಗಳಲ್ಲಿ ನಮ್ಮ ಕುವೆಂಪು ಮತ್ತು ಬೇಂದ್ರೆ ಕೂಡ ಒಬ್ಬರು ಅಂತ ತಪ್ಪಾಗಲಾರ. ಸೊ ಅವರ ಬಗ್ಗೆ ವಿಮರ್ಶೆ ಬರೆದಿದ್ದಾರೆ. ಡಿ ಆರ್ ನಾಗರಾಜ್ ಬರೆದಿದ್ದಾರೆ, ಜಿ ಎಚ್ ನಾಯಕ್ ಬರೆದಿದ್ದಾರೆ, ಜಿ ಎಸ್ ಅಮೂರ ಬರೆದಿದ್ದಾರೆ, ಆಮೇಲೆ ನಮಗೆ ಕೀರಂ ನಾಗರಾಜ್ ಬರೆದಿದ್ದಾರೆ. ಕನ್ನಡ ವಿಮರ್ಶೆ ಲೋಕ ಕೂಡ ತುಂಬಾ ದೊಡ್ಡದಾದಂಥದ್ದು. ಬರೀ ಗಿರಡ್ಡಿ ಗೋವಿಂದರಾಜ್ ಬರೆದಿದ್ದಾರೆ. ಆ ಕನ್ನಡ ವಿಮರ್ಶಾ ಲೋಕ ಕೂಡ ಸಾಮಾನ್ಯವಾದಂಥದ್ದಲ್ಲ, ಬಹಳ ಅಮೋಘವಾಗಿ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡುವಂಥದ್ದು. ಇದು ಸಾಹಿತ್ಯ ಮೀಮಾಂಸೆ ಮತ್ತು ವಿಮರ್ಶೆ. ಅದಾದ ನಂತರ ನಮಗೆ ಬರತಕ್ಕಂಥದ್ದು ಕನ್ನಡದ ಸಾಂಸ್ಕೃತಿಕ ಜಗತ್ತು. ಅಂದ್ರೆ ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ವೈಸಳರು ಇವರೆಲ್ಲರ ಸಂದರ್ಭದಲ್ಲಿ ಆದಂತಹ ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ, ನೃತ್ಯ, ನಾಟ್ಯ, ಚಿತ್ರಕಲೆ, ವರ್ಣಚಿತ್ರಕಲೆ, ಹಾಗೂ ಆ ಸಂದರ್ಭದಲ್ಲಿ ಆದಂತಹ ಶಿಕ್ಷಣ, ಆ ಸಂದರ್ಭದಲ್ಲಿ ಇದ್ದಂತಹ ಲಲಿತ ಕಲೆ, ಇವುಗಳ ಬಗೆಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನಾನು ಈಗ ಹೇಳಿರುವಂತಹ ವಿಚಾರ ಪ್ರಥಮ ಪತ್ರಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಎರಡನೇ ಪತ್ರಿಕೆಗೆ ನಮ್ಗೆ ಅದೇ ರೀತಿ ಪಾಪನ ವಿಕ್ರಮಾರ್ಜುನ ವಿಜಯವನ್ನು ಇಟ್ಟಿದ್ದಾರೆ, ಹಾಗೆ ವಡ್ಡಾರಾಧನೆಯನ್ನು ಇಟ್ಟಿದ್ದಾರೆ, ಹರಿಹರನ ನಂಬಿಯಣ್ಣನ ರಗಳ ಇಟ್ಟಿದ್ದಾರೆ, ವಚನಕಾರರ ವಚನ ಕಮ್ಮಟವನ್ನು ಇಟ್ಟಿದ್ದಾರೆ, ಕುಮಾರವ್ಯಾಸನ ಕರ್ಣಪರ್ವ ಇಟ್ಟಿದ್ದಾರೆ. ಅದಾದ ಮೇಲೆ ನಮಗೆ ಪ್ರಮುಖವಾಗಿ ಕನಕದಾಸ ಮತ್ತು ಪುರಂದರ ದಾಸರು ಏನು ಬರೆದಂತಹ ಏನು ದಾಸ ಸಾಹಿತ್ಯದಿಂದ ಬಂದಂತಹ ಕನಕ ಸಂಪುಟವನ್ನು ಇಟ್ಟಿದ್ದಾರೆ, ನಂಬಿಯಣ್ಣನ ರಗಳೆಯನ್ನು ಇಟ್ಟಿದ್ದಾರೆ. ಸೊ ಇಷ್ಟಕ್ಕೆ ನಮ್ಗೆ ಎರಡನೇ ಪತ್ರಿಕೆಯ ನಡುಗನ್ನಡ ಮುಕ್ತಾಯ ಆಗುತ್ತೆ. ಭರತೇಶ ವೈಭವವನ್ನು ಇಟ್ಟಿದ್ದಾರೆ ರತ್ನಾಕರ ಬಂದು ಸಂಪೂರ್ಣವಾಗಿ ಓದುವಂತಹ. ಅದಾದ್ಮೇಲೆ ಹೊಸಗನ್ನಡಕ್ಕೆ ನಾವು ಬಂದಾಗ ಕಾದಂಬರಿಗಳನ್ನು ಇಟ್ಟಿದ್ದಾರೆ, ಬೆಟ್ಟದ ಜೀವವನ್ನು ಇಟ್ಟಿದ್ದಾರೆ, ಆಮೇಲೆ ಅನುಪಮಾ ನಿರಂಜನ್ರವರ ಕಾದಂಬರಿಯನ್ನು ನಮ್ಗೆ ಇಟ್ಟಿದ್ದಾರೆ. ಅದಾದ ಮೇಲೆ ನಮಗೆ ದೇವನೂರು ಮಹಾದೇವರು ಬಹು ಶ್ರೇಷ್ಠವಾದಂತಹ ಕೃತಿ ನೋಡಿ, ಒಡಲಾಳ ಕೃತಿ ಕನ್ನಡದ ಒಂದು ಚಾಮರಾಜನಗರ ಜಿಲ್ಲೆಯ ನಂಜನಗೂಡಿನ ಸಮೀಪದ ಭಾಷೆಗೆ ಸಂಬಂಧಿಸಿದಂತ ಒಂದು ಕಾದಂಬರಿ ಆದ ಕೂಡ ಇಡೀ ಜಗತ್ ಪ್ರಸಿದ್ಧವಾದಂತಹ ಕಾದಂಬರಿ. ಆಸ್ಟ್ರೇಲಿಯನ್ ಲಿಟ್ರೇಚರ್ ಫೆಸ್ಟಿವಲ್ ಅಲ್ಲಿ ಚರ್ಚೆಯಾದಂತಹ ಕೃತಿ ನಮ್ಮ ಕೊಡಲಾಳ. ದೇವನೂರು ಮಹಾದೇವ್ ಅವರು ಕನ್ನಡ ಸಾಂಸ್ಕೃತಿಕ ಜಗತ್ತಿನಲ್ಲಿ ಮಹಾನ್ 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 ಶ್ರೇಷ್ಠ ಮಟ್ಟದ ಉತ್ಕೃಷ್ಟವಾದ ಕೃತಿ. ಅಮೇರಿಕನ್ ಚಿನ್ನುವ ಅಚಿಬೆಯವರನ್ನ ಹೋಲುವಂತಹ ಒಬ್ಬ ಬರಹಗಾರ ನಮ್ಮ ದೇವನೂರು ಮಹಾದೇವ್. ಚಿನ್ನುವ ಅಚಿಬೆಯವರು ಆಫ್ರಿಕಾ ಮೂಲದಿಂದ ಬಂದು ಅಮೆರಿಕದಲ್ಲಿ ತುಂಬಾ ಫೇಮಸ್ ಆಗ್ತಾರೆ, ಅವರು ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರಾಧ್ಯಾಪಕರು ಆಗ್ತಾರೆ. ಆ ಚಿನ್ನುವ ಅಚಿಬೆಯವರು ಒಂದು ಸಾರಿ ಇವರು ಸಂದರ್ಶನ ಕೂಡ ಮಾಡಿದರು. ಸೊ ಇವರು ತುಂಬಾ ಅದ್ಭುತವಾಗಿ ಬರೀತಾರೆ. ಇತ್ತೀಚೆಗೆ ಅವರ ಎದೆಗೆ ಬಿದ್ದ ಅಕ್ಷರ ಅನೇಕ ಸಂಪುಟಗಳಷ್ಟು ಏನು ಪ್ರತಿ ಮುದ್ರಣ ಆಗಿ ದೇವನೂರು ಮಹಾದೇವರ ಬರವಣಿಗೆ ನಮಗೆ ಸಾಕ್ಷಿಯಾಗುತ್ತೆ. ಸೊ ನೋಡಿ, ಅದಕ್ಕೆ ನಮ್ಮ ಈ ಕಾದಂಬರಿಯ ಜಗತ್ತಿದೆಯಲ್ಲ ಕನ್ನಡದ್ದು, ಇದು ತುಂಬಾ ದೊಡ್ಡ ಜಗತ್ತು. ಆಮೇಲೆ ಸಣ್ಣ ಕಥೆಗಳನ್ನು ಇಟ್ಟಿದ್ದಾರೆ, ಜಿ ಎಚ್ ನಾಯಕರವರು ಸಂಗ್ರಹಿಸಿದ ಸಣ್ಣ ಕಥೆಗಳು. ಆ ಸಣ್ಣ ಕಥೆಗಳಲ್ಲೆಲ್ಲ ನವೋದಯದಲ್ಲಿದ್ದೇನು ಪ್ರಗತಿಶೀಲ ನವ್ಯ ದಲಿತ ಬಣ್ಣ ಈ ಕವನ, ಹೊಸಗನ್ನಡ ಕವನ, ಅದೇ ಜಿ ಎಚ್ ನಾಯಕರು ಸಂಪರ್ಸಿರುವಂತಹ ಎಲ್ಲ ಕವನಗಳಿವೆ. ಸೊ ನಮ್ಗೆ ಅದರಲ್ಲಿ ಒಂದೊಂದು ಕವನ ಲಂಕೇಶ್ವರ ಅವ್ವ ಕವನವನ್ನ ಓದ್ತಕ್ಕಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್. ಬಹಳ ನನ್ನ ನವ್ವ ಫಲವತ್ತಾದ ಕವನಗಳ ಅದೇ ಬರೀತಾರೆ, ಅದರಲ್ಲಿ ಇರುವಂತಹ ಎಲ್ಲ ಕವನಗಳು ಬಹು ಶ್ರೇಷ್ಠ. ನವೋದಯದ ಕವಿಗಳದಿದೆ, ಪ್ರಗತಿಶೀಲದವ್ರದಿದೆ, ನವ್ಯ ಇದೆ, ದಲಿತ ಬಣ್ಣ ಇದೆ. ನಾಟಕಗಳನ್ನು ಇಟ್ಟಿದ್ದಾರೆ, ಅದರಲ್ಲಿ ಎರಡು, ಒಂದು ಗಿರೀಶ್ ಕಾರ್ನಾಡರ ತುಗಲಕ್ ಬಹಳ ಪ್ರಸಿದ್ಧವಾದ ನಾಟಕ, ಕುವೆಂಪುರ ಶೂದ್ರ ತಪಸ್ಸು, ಏನ್ ಮೂರ್ತಿ ಇರೋರು ವೈಚಾರಿಕತೆ ಕೃತಿ, ದೇವರ ಕೃತಿ ಕೂಡ ಬಹು ಶ್ರೇಷ್ಠವಾದಂತ ಕೃತಿ ನಮ್ಗೆ. ಅದರಲ್ಲಿ ಅವರು ಮಂಡನೆ ಮಾಡುವಂತ ಅಂಶಗಳು ಬಹಳ ಚೆನ್ನಾಗಿ ಆವತ್ತು ಸಾಂಸ್ಕೃತಿಕ ಜಗತ್ತಿನಲ್ಲಿ ಬಹಳಷ್ಟು ಚರ್ಚೆಗಳಾಯ್ತು. ಶೂದ್ರ ತಪಸ್ವಿ ಬರೆದಾಗ ಮಾಸ್ತಿ ಮತ್ತು ಕುವೆಂಪು ನಡುವೆ ಬಹಳ ಚರ್ಚೆ ಆಯ್ತು. ಏ ದೇವರು ಬರೆದಾಗ ಡಿ ವಿ ಜಿ ಮತ್ತು ಏನ್ ಮೂರ್ತಿರವರ ಬಗ್ಗೆ, ಡಿ ವಿ ಜಿ ಕೂಡ ಇದಕ್ಕೆ ಒಂದು ದೇವರು ಅನ್ನೋ ಕೃತಿ ಒಂದು ಚಿಕ್ಕ ಕೃತಿಯನ್ನ ಪ್ರಕಟಿಸ್ತಾರೆ, ಅದು ಕೂಡ ಬಹಳ ಶ್ರೇಷ್ಠವಾದ್ದು. ದೇವರ ಕೃತಿಯಲ್ಲಿ ನಾವು ಹೊಂದಿಕೊಂಡಿರುವಂತೆ ದೇವರ ಬಗೆಗಿನ ಕಲ್ಪನೆಗಳು, ಅವುಗಳ ನಡುವಿನ ವಸ್ತು ವಿಷಯವನ್ನ ತುಂಬಾ ಅದ್ಭುತವಾಗಿ ಬರಿತಾ ಹೋಗ್ತಾರೆ
ಏನ್ ಮೂರ್ತಿರವರು. ಇದು ನಮಗೆ ಹೊಸಗನ್ನಡಕ್ಕೆ ಇಟ್ಟಿರುವಂತದ್ದು. ಅಂತಿಮವಾಗಿ ಜನಪದ ಸಾಹಿತ್ಯವನ್ನು ಇಟ್ಟಿದ್ದಾರೆ, ಜನಪದ ಸಾಹಿತ್ಯ. ಈ ಜನಪದ ಲೋಕ ಕನ್ನಡಕ್ಕೆ ವಸ್ತು ಹಳೆಯದು, ತುಂಬಾ ಹಳೆಯದು, ಸಹಸ್ರಾರು ವರ್ಷಗಳಿಂದ. ನಾನು ಅದೇ ಹೇಳಿದೆ, ಸಹಸ್ರಾರು ವರ್ಷಗಳಿಂದ ಬಂದ ಮೌಖಿಕ ಪರಂಪರೆಯಿಂದ ಬಂದದ್ದು ಜನಪದ. ಗಾದೆಗಳಿರ್ಬೋದು, ಒಗಟುಗಳಿರ್ಬೋದು, ಕಥೆಗಳಿರ್ಬೋದು. ಆದ್ರೆ ಹಮಾನಾಯಕರು ಮಾಡಿದಂತಹ ಒಂದು ಹೊಸ ಸಂಶೋಧನೆ ಏನಂದ್ರೆ, ಜಾನಪದ ಸ್ವರೂಪ ಅವರೇ ಮಾಡಿಕೊಟ್ರು. ಜಾನಪದ ಎನ್ನುವ ಪದವನ್ನ ನಮ್ಮಲ್ಲಿ ಹುಟ್ಟಾಕಿದ್ರು. ಅಮೆರಿಕಾದ ಇಂಡಿಯಾನ ಯೂನಿವರ್ಸಿಟಿಗೆ ಅವ್ರು ಹೋದಾಗ, ಅಲ್ಲಿಂದ ಇಲ್ಲಿ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮವಾಗಿ ನಾವೇನಾದ್ರೂ ಜನಪದದ ಬಗ್ಗೆ ಮಾಡ್ಬೇಕಂದಾಗ ಅವರು ಜಾನಪದ ಅಂತೇಳಿ ಮಾಡ್ತಾರೆ. ಆ ಜಾನಪದ ಅಂತಕ್ಕಂಥದ್ದನ್ನ ಮಾಡಿದಾಗ ನಮಗೆ ತುಂಬಾ 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 ಪ್ರಮುಖವಾಗಿ ಕಂಡು ಬರೋದೇನೆಂದ್ರೆ ಅವರ ಜಾನಪದ ಸ್ವರೂಪ, ಜಾನಪದವನ್ನು ಹೇಗೆ ಅಧ್ಯಯನ ಮಾಡಬೇಕು, ಯಾಕೆ ಅಧ್ಯಯನ. ಇತ್ತೀಚೆಗೆ ಒಂದು ಹೊಸ ವಿಶ್ವವಿದ್ಯಾಲಯವನ್ನೇ ನಾವು ಮಾಡಿದೀವಿ ಆ ಜಾನಪದದ ಬಗ್ಗೆ. ಸೊ ಹಿಂಗಾಗಿ ಜಾನಪದದ ಗಾದೆಗಳು, ಒಗಟುಗಳು, ಕಥೆಗಳು ಹಾಗೂ ಅದರ ಸ್ವರೂಪ ಹಾಗೂ ಜಾನಪದ ಹಾಡುಗಳು, ನಮ್ಮ ಜನಪದ ಗೀತಾಂಜಲಿ ಅಂತ ಒಂದು ಹೊಸ ಸೆಪರೇಟ್ ಟೆಕ್ಸ್ಟ್ ಇಟ್ಟಿದ್ದಾರೆ ನಮ್ಮ ದೇ ಜವರೇಗೌಡರು ಸಂಪಾದನೆ ಮಾಡಿರುವಂಥದ್ದು. ಸೊ ಅದರಲ್ಲಿ ನಾವು ಅತ್ಯದ್ಭುತವಾಗಿ ಜನಪದ ಹಾಡುಗಳು, ಅದರಲ್ಲಿ ಯಾವ್ಯಾವ ಥರದ ಹಾಡುಗಳು ಬರುತ್ತೆ, ಅದರಿಂದ ಏನನ್ನು ನಮ್ಮ ಸಮಾಜ ಇವತ್ತು ಕಲಿಬಹುದು, ಜನಪದ ಕಥೆಗಳು, ಕಥೆಗಳು ಪರಂಶಿವನವರು ಇಟ್ಟಿದ್ದಾರೆ, ಆಮೇಲೆ ಬೀದಿ ಮಕ್ಕಳು ಬೆಳೆದು ಅಂತ ಇಟ್ಟಿದ್ದಾರೆ. ಸೊ ಅದರಲ್ಲಿ ನಮ್ಮ ಒಗಟುಗಳು ಸೋಮಶೇಖರ ಇಂದ್ರಪ್ಪ, ತುಂಬಾ ಅದ್ಭುತವಾದಂತಹ ಒಗಟುಗಳು ಗಾದೆಗಳಿವೆ. ಇದು ನಮ್ಮ ಜಾನಪದ ಜಗತ್ತು. ಇದನ್ನ ಕನ್ನಡ ಸಾಹಿತ್ಯದ ಪ್ರಥಮ ಮತ್ತು ಎರಡನೇ ಪತ್ರಿಕೆ, ಎರಡನೇ ಪತ್ರಿಕೆ ಸಂಪೂರ್ಣವಾಗಿ ವಿಮರ್ಶೆಗೆ ಹೆಚ್ಚು ಆದ್ಯತೆ ಕೊಡುತ್ತೆ, ಮೊದಲನೇ ಪತ್ರಿಕೆ ವಸ್ತು ವಿಷಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಅತ್ಯಂತ ಹೆಚ್ಚು ನಿದರ್ಶನಗಳು ನಮಗೆ ಕಳೆದ ವರ್ಷಗಳಲ್ಲಿ ಬಂದಿದೆ. ಟಾಪರ್, ಇಂಡಿಯನ್ ಟಾಪರ್ ಆದರೂ ಕೂಡ ಕನ್ನಡ ಸಾಹಿತ್ಯವನ್ನು ತಗೊಂಡು ಟಾಪರ್ ಆಗಿರುವಂಥ ಉದಾಹರಣೆ ಹೇಳಿದೆ. ಇಡೀ ಭಾರತಕ್ಕೆ ಮೊದಲ ಸ್ಥಾನವನ್ನು ಗಳಿಸಿದ ಅಭ್ಯರ್ಥಿಗಳು ನಮ್ಮ ಕನ್ನಡ ಸಾಹಿತ್ಯವನ್ನು ಐಚ್ಛಿಕ ವಿಷಯವಾಗಿ ಒಳಗೊಂಡಂಥವ್ರು. ಕನ್ನಡ ಸಾಹಿತ್ಯವನ್ನು ತಗೊಳ್ತಕ್ಕಂಥದ್ದು, ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ತುಂಬ 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 ಅದ್ಭುತವಾದ ಎಕ್ಸ್ಪೀರಿಯನ್ಸ್ಗಳನ್ನು ನಮಗೆ ಕೊಡ್ತಾ ಹೋಗುತ್ತೆ. ಇದೊಂದು ಜೀವನ ಕ್ರಮ. ಕನ್ನಡ ಸಾಹಿತ್ಯವನ್ನು ಓದ್ತಕ್ಕಂಥದ್ದೇ ಒಂದು ಖುಷಿಯ ವಿಚಾರ. ಮಾತೃಭಾಷೆಯನ್ನ ಕನ್ನಡ ಬಲ್ಲವರೆಲ್ಲರೂ ಕೂಡ ಐಚ್ಛಿಕ ವಿಷಯವಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಮರ್ಥರಿದ್ದಾರೆ. ಸೊ ಇಂಡಿಯಾ ಫಾರ್ IAS ನಲ್ಲಿ ಸೊ ನಾವು ಕನ್ನಡ ಸಾಹಿತ್ಯವನ್ನ ಮುಖ್ಯ ಪರೀಕ್ಷೆಗೆ ಪಾಠ ಬೋಧನೆಯನ್ನು ಇಲ್ಲಿ ನಾವು ತಗೊಳ್ತೇವೆ. ಸೊ ಇಷ್ಟತ್ತು ನಾನು ಚರ್ಚೆ ಮಾಡಿದ್ದು ಕನ್ನಡ ಸಾಹಿತ್ಯ ಲೋಕ ಬೆಳೆದು ಬಂದ ಹಾದಿ ಮತ್ತು ಕನ್ನಡ ಸಾಹಿತ್ಯ ಹೇಗೆ ಅಂತಕ್ಕಂಥ ಅಂಶಗಳು. ಸೊ ಇಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮುಖಾಮುಖಿಯಾದಾಗ ಮತ್ತೆ ಕನ್ನಡ ಸಾಹಿತ್ಯದ ಬಗೆಗಿನ ಚರ್ಚೆಯನ್ನು ನಾವು ಮುಂದುವರಿಸೋಣ. ಕನ್ನಡ ನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಮತ್ತು ಭಾರತ ದೇಶದಲ್ಲಿ ಇಂಥ ಸರ್ವಸ್ ಒಂದು ಶ್ರೇಷ್ಠವಾದಂಥ ಭಾಷೆಯನ್ನು, ಮಾತೃಭಾಷೆಯಾಗಿ ಹೊಂದಿದ್ದಕ್ಕೆ ಮತ್ತು ಭವ್ಯ ಭಾರತದಲ್ಲಿ ನಾವು ಇರೋದಕ್ಕೆ, ಜಗತ್ತಿನ ಅನೇಕ ಲೇಖಕರನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಚಯ ಮಾಡಿಕೊಟ್ಟಿರೋದಕ್ಕೆ, ನಮ್ಮೆಲ್ಲ ಸಾಹಿತ್ಯಕ್ಕೆ ಋಣಿಯಾಗಿರೋಣ ಅಂತೇಳಿ ಈ ಒಂದು ಸುಸಂದರ್ಭದಲ್ಲಿ ನಾನು ಕನ್ನಡ ಭಾಷೆಗೆ ಮುನ್ನುಡಿಯನ್ನು ಹಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಈ ಒಂದು ಮಾತುಗಳನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.